ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಕ್ಕಳನ್ನು ಕಾಡುವ ಹಲವು ಸಮಸ್ಯೆಗಳಲ್ಲಿ ಮಲಬದ್ಧತೆಯ ಸಮಸ್ಯೆ ಕೂಡ ಒಂದು. ಸೋ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಶಿಶು ಮತ್ತು ಮಕ್ಕಳಲ್ಲಿ ಕಂಡುಬರುವಂತಹ ಮಲಬದ್ಧತೆಯ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸೋ ಈ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೌಮ್ಯ ಶಶಿಧರ್. ಇವರು ಸಹಾಯಕ ಪ್ರಾಧ್ಯಾಪಕರು ಮಕ್ಕಳ ವಿಭಾಗದಲ್ಲಿ ಕೆಎಂಸಿ ಮಣಿಪಾಲ. ಮೊದಲನೇದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಸೌಮ್ಯ ಶಶಿಧರ. ಮತ್ತು ನಾನಿವತ್ತು ಮಕ್ಕಳಲ್ಲಿ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಓಕೆ, ಸೊ ನಾವು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾನು ಹೇಳ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮುಖ್ಯವಾದ ವಿಷಯ ಏನು ಹೇಳಬೇಕಿತ್ತು ಅಂದರೆ ಮಕ್ಕಳಲ್ಲಿ ಮಲಬದ್ಧತೆ ಅನ್ನೋದು 1-30% ಅಂದರೆ ದೊಡ್ಡವರಲ್ಲಿ ಜಾಸ್ತಿ ಸಂಭಾವನೆ ಆಗಬಹುದು, ಬಟ್ ಚಿಕ್ಕವರಲ್ಲಾದಾಗ ಅದು ತುಂಬ ಸಮಸ್ಯೆ ಕೊಡುತ್ತೆ ತಂದೆ ತಾಯಿಯಲ್ಲಿ. ಸೊ ಈ ಸಮಸ್ಯೆ ಅದು ಸಣ್ಣ ಸಮಸ್ಯೆ ಆದರೆ ಪೇರೆಂಟ್ಸ್ಗೆ ತುಂಬ ಕಷ್ಟವಾದ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಹಾಗೆ ವೀಕ್ಷಕರೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರೂ ಕೂಡ ನಮಗೆ ಕರೆ ಮಾಡಬಹುದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಡಾಕ್ಟರ್, ಇವತ್ತು ನಾವು ಮಕ್ಕಳಲ್ಲಿ ಕಂಡುಬರುವಂಥ ಒಂದು ಮಲಬದ್ಧತೆಯ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ನನ್ನ ಮೊದಲನೇ ಪ್ರಶ್ನೆ, ಇದು ಮಕ್ಕಳಲ್ಲಿ ಅಂದರೆ ನಾರ್ಮಲ್ ಕರುಳಿನ ಅಂದರೆ ಅಭ್ಯಾಸಗಳು ಯಾವ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದು. ಹಾಂ, ಒಳ್ಳೆ ಪ್ರಶ್ನೆ ಇದು. ಮಕ್ಕಳಲ್ಲಿ ಕರುಳಿನ ಮೂವ್ಮೆಂಟ್ ಅಂದರೆ ಬವಲ್ ಮೂವ್ಮೆಂಟ್ ಅಂತ ಹೇಳ್ತಾರೆ, ಇದು ಹುಟ್ಟಿನಿಂದ ಸುಮಾರು 5 ವರ್ಷದವರೆಗೂ ಬದಲಾಗ್ತಾ ಹೋಗುತ್ತೆ. ಇವಾಗ ಹುಟ್ಟಿದ ಮಗುವಲ್ಲಿ ಹುಟ್ಟಿದ ಅಟ್ಲೀಸ್ಟ್ ಫಸ್ಟ್ 24 ಅವರ್ಸ್ ಅಂದರೆ ಮೊದಲನೇ 24 ಗಂಟೆ ಒಳಗಡೆ ಮಕ್ಕಳು ಮಲ ಹೊರಗೆ ಮಾಡಬೇಕು ಅಂದರೆ ಸ್ಟೂಲ್ ಪಾಸ್ ಮಾಡಬೇಕು. ಇದು ಅಕಸ್ಮಾತ್ ಆಗಲಿಲ್ಲ ಅಂದರೆ ತೊಂದರೆಗಳು ಬೇರೆ ಇರುತ್ತೆ. ಅದಲ್ದೆ ಹುಟ್ಟಿದ ತಕ್ಷಣ ಅಂದರೆ ಅಟ್ಲೀಸ್ಟ್ ಫಸ್ಟ್ 24 ಅವರ್ಸ್ ಅಥವಾ ಹುಟ್ಟಿದ ನಂತರ ಫಸ್ಟ್ 1 ತಿಂಗಳಲ್ಲಿ 3-4 ಅಟ್ಲೀಸ್ಟ್ 5-6 ಟೈಮ್ಸ್ ದಿನಕ್ಕೆ ಅವರು ಹೊರಗೆ ಮಲ ಮಾಡ್ತಾರೆ. ಓಕೆ, ಅದಲ್ದೆ ಈ ಕಾಮನ್ ಆಗಿ ನೋಡೋದು ಅಂದರೆ ಎದೆಹಾಲು ಕುಡಿಸೋ ಮಕ್ಕಳಲ್ಲಿ ಈ ಪ್ಯಾಟರ್ನ ನಾವು ನೋಡ್ತೀವಿ. ಬಟ್ ಕೆಲವು ಮಕ್ಕಳಲ್ಲಿ ಫೀಡಿಂಗ್ ಪ್ಯಾಟರ್ನ್ ಸರಿಗಿರೋದಿಲ್ಲ ಅಥವಾ ಬೇರೆ ಏನೋ ಕಾರಣಗಳಿಂದ ಫಾರ್ಮುಲಾ ಫೀಡ್ಸ್ ಅಂತ ಕೊಡ್ತಾರೆ ಅಂದರೆ ಬಾಟಲ್ ಹಾಲು, ಬೇರೆ ಹಾಲು, ಹೊರಗಿನ ಹಾಲು ಅಂತ. ಈ ಮಕ್ಕಳಲ್ಲಿ ನಾವು ನೋಡೋದು ಸ್ವಲ್ಪ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಸಂಭಾವನೆ ಜಾಸ್ತಿ ಇರುತ್ತೆ. ಇವಾಗ ಮಕ್ಕಳು ಬೆಳೀತಾ ಬೆಳೀತಾ ನಾವು ಅವ್ರನ್ನ ಸ್ವಲ್ಪ ದೊಡ್ಡದಾದ ನಂತರ ಮೊದಲು 3ನೇ ತಿಂಗಳಲ್ಲಿ ಈ ಫ್ರೀಕ್ವೆನ್ಸಿ ಅಂತ ಹೇಳ್ತಾರಲ್ಲ ಮಲ ಪಾಸ್ ಮಾಡೋದು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ 3-4 ಟೈಮ್ಸ್ ಮಾಡ್ತಾರೆ 3-4 ಸತಿ. ಇದು ಮತ್ತೆ ಎದೆ ಹಾಲು ಕುಡಿಸೋ ಮಕ್ಕಳು ಮತ್ತೆ ಬಾಟಲ್ ಹಾಲು ಕುಡಿಸೋ ಮಕ್ಕಳಲ್ಲಿ ಸ್ವಲ್ಪ ಬೇರೆ ಇರುತ್ತೆ. ಸಾಮಾನ್ಯವಾಗಿ ನಾವೇನು ಹೇಳ್ಬೋದು ಅಂದರೆ ಎದೆ ಹಾಲು ಕುಡಿಯೋ ಮಕ್ಕಳಿಗೆ ಮಲಬದ್ಧತೆ ಆಗೋದು ಕಡಿಮೆ, ಶೇಕಡ ಕಡಿಮೆ. ಆದರೆ ಬಾಟಲ್ ಹಾಲು ಕುಡಿಯೋ ಮಕ್ಕಳಲ್ಲಿ ಕೆಲವು ಸ್ವಲ್ಪ ಜಾಸ್ತಿ ಇರುತ್ತೆ. ಅದಲ್ದೆ ಬಾಟಲ್ ಹಾಲು ಕುಡಿಸೋ ಮಕ್ಕಳಲ್ಲಿ ಸ್ವಲ್ಪ ವಿಧಾನಗಳಿದೆ ಅಂದರೆ ಬೇರೆ ಥರದ ಹಾಲುಗಳಿದೆ. ಕೆಲವು ಮಕ್ಕಳಿಗೆ ಕೆಲವು ತೊಂದರೆಗಳಿಂದ ಸೋಯಾ ಬೇಸ್ಡ್ ಮಿಲ್ಕ್ ಅಂತ ಶುರು ಮಾಡ್ತಾರೆ ಅಥವಾ ಫಾರ್ಮುಲಾ ಬೇಸ್ಡ್ ಮಿಲ್ಕ್ ಅಂತ ಶುರು ಮಾಡ್ತಾರೆ ಅಥವಾ ಹೈಪೋ ಅಲರ್ಜೆನಿಕ್ ಮಿಲ್ಕ್ ಅಂತ ಶುರು ಮಾಡ್ತಾರೆ. ಇದೆಲ್ಲ ಸ್ವಲ್ಪ ರೇರ್ ಮಕ್ಕಳಲ್ಲಿ ನಾವು ನೋಡೋದು. ಸೊ ಇಂಥ ಮಕ್ಕಳಲ್ಲೂ ಅಷ್ಟೇ ನಾವು ಮಲಬದ್ಧತೆಯನ್ನು ನೋಡ್ಬೋದು. ಹಲೋ, ನಮಸ್ಕಾರ, ನಾನು ಎ ಕೃಷ್ಣ ಶೆಟ್ಟಿ ಐಕಾಳ್ ಅಂತ. ಸರ್ ಹೇಳಿ, ಪ್ರಶ್ನೆಯನ್ನ ಕೇಳಿ. ಇದು ಶಿಶು ಮಕ್ಕಳಿಗೆ ಮತ್ತು ಮಕ್ಕಳ ಮಲಬದ್ಧತೆ ಅನ್ನುವ. ಹೌದು, ಮಕ್ಕಳಿಗೆ ಸ್ತನಪಾನ ಜಾಸ್ತಿ ಮಾಡಿದ್ರೆ ಮತ್ತು ಹಾಲು ಇದು ಹಲ್ಲು ಬರುವಾಗ ಮಕ್ಕಳು ಜಾಸ್ತಿ ಮಲಬದ್ಧತೆ ಮಾಡ್ತಾರೆ ಕಾರಣಗಳು. ಓಕೆ, ಹಲ್ ಮಕ್ಕಳಿಗೆ ಹಲ್ ಬರುವಾಗ ಮಲಬದ್ಧತೆ ಮಾಡ್ತಾರೆ, ಸ್ತನಪಾನ ಜಾಸ್ತಿ ಮಾಡಿದ್ರೆ ಹಾಲು ಜಾಸ್ತಿ ಕುಡಿದ್ರೆ. ಓಕೆ, ಅಂದ್ರೆ ಮಲಬದ್ಧತೆ ಬರ್ತದ ಅಂತ ಕೇಳಿದ್ರಲ್ಲ. ಓಕೆ, ಹಾ, ಈ ಒಳ್ಳೆ ಪ್ರಶ್ನೆ ಇದು. ಹಲ್ಲು ಬರುವ ಟೈಮ್ ಒಂದು ಸ್ವಲ್ಪ ಕಷ್ಟವಾದ ಟೈಮ್ ಪೇರೆಂಟ್ಸ್ಗೆ ಎಸ್ಪೆಷಲಿ. ಸೊ ಹಲ್ಲು ಬರುವ ಟೈಮಲ್ಲಿ ಮಕ್ಕಳು ಯೂಶಲಿ ಅರೌಂಡ್ 8 ತಿಂಗಳು ಅಥವಾ 9 ತಿಂಗಳು ಮೇಲೆ ಆಗಿರ್ತಾರೆ. ಸೊ ಅವರಿಗೆ ಬಾಯಲ್ಲಿ ಎಲ್ಲ ಹಾಕುವ ಅಭ್ಯಾಸ. ಸೊ ನಾವು ಎಲ್ಲ ಎರಡೂ ಥರದ ತೊಂದರೆಗಳು ನೋಡ್ಬೋದು. ಕೆಲವು ಮಕ್ಕಳಲ್ಲಿ ಮಲಬದ್ಧತೆ ನೋಡ್ಬೋದು, ಕೆಲವು ಮಕ್ಕಳಲ್ಲಿ ನಾವು ಇನ್ಫೆಕ್ಷನ್ ಆಗಿ ಲೂಸ್ ಮೋಷನ್ ಏನಾದರೂ ಆಗ್ಬೋದು, ಅದನ್ನು ನೋಡ್ಬೋದು. ಒಂದಂದರೆ ಮಲಬದ್ಧತೆ ಆಗೋ ಸಂಭಾವನೆ ನಾವು ಕಡಿಮೆ ಮಾಡಬೇಕು ಅಂದರೆ ಎದೆಹಾಲನ್ನು ಕೊಡ್ತಾ ಕೊಡ್ತಾ ನಾವು ಫ್ಲೂಯಿಡ್ ಅಂತ ಹೇಳ್ತೀವಲ್ಲ ಜ್ಯೂಸ್ ಮತ್ತು
ಈ ಆಹಾರದಲ್ಲಿ ನಾನು ಇನ್ನೇನು ವ್ಯತ್ಯಾಸ ಮಾಡಬೇಕು ಸ್ವಲ್ಪ ಅದರಲ್ಲಿ ನಾನು ಹೇಳ್ತೀನಿ. ಅದಲ್ದೇರ ನಾವು ಫ್ಲೂಯಿಡ್ಸ್ ಏನೇ ನೀರಿನ ಅಂಶ ಇರುತ್ತೋ ಅದನ್ನ ಸರಿಗೆ ಮಕ್ಕಳಿಗೆ ಕೊಟ್ಟರೆ ಮಲಬದ್ಧತೆನ ತಡೆಗಟ್ಟಬಹುದು ಹಲ್ಲು ಬರುವಾಗ ಅಂದ್ರೆ ಹೆಚ್ಚಿನ ಮಕ್ಕಳಿಗೆ ಹಲ್ಲು ಬರುವ ಟೈಮ್ ಅಲ್ಲಿ ಒಂದು ಲೂಸ್ ಮೋಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಓಕೆ, ಅದೇ ರೀತಿ ಡಾಕ್ಟರ್ ನಾವು ಕರೆ ಬರುವಕ್ಕಿಂತ ಮುಂಚೆ ನಾವು ಒಂದು ನಾರ್ಮಲ್ ಇದಕ್ಕೆ ಅಭ್ಯಾಸಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಕಂಟಿನ್ಯೂ ಮಾಡಬಹುದು ಅದ್ರ ಬಗ್ಗೆ. ನಾರ್ಮಲ್ ಮಕ್ಕಳಲ್ಲಿ ಇವಾಗ ನಮಗೆ ಸಾಮಾನ್ಯವಾಗಿ ಪೇರೆಂಟ್ಸ್ ಪ್ರಶ್ನೆಗಳು ಕೇಳ್ತಾರೆ, ಯಾವಾಗ ದೊಡ್ಡವ್ರ ಥರ ನಾರ್ಮಲ್ ಮಾಡ್ತಾರೆ ಮತ್ತು ಎಷ್ಟು ಸತಿ ಮಾಡೋದು ನಾರ್ಮಲ್ ಅಂತ. ಇವಾಗ ನಾವು ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ನಾವು ನೋಡ್ಬೋದು ಸಾಮಾನ್ಯವಾಗಿ ಒಂದು 2 ವರ್ಷದ ತನಕ 1 to 2 times ಅವ್ರು ಮಾಡ್ತಾರೆ. ಅರೌಂಡ್ 2 ಇಯರ್ಸ್ ಏಜಲ್ಲಿ 1 to 2 times ಅದು ಪೂರ್ತಿ ಗಟ್ಟಿನೂ ಇರೋದಿಲ್ಲ, ಪೂರ್ತಿ ಸಾಫ್ಟ್ ಇರೋದಿಲ್ಲ, ಮಧ್ಯದಲ್ಲಿ ಕನ್ಸಿಸ್ಟೆನ್ಸಿ ಇರ್ಬೋದು. ಅರೌಂಡ್ 4 ಇಯರ್ಸ್ ಅಂದರೆ 4 ವರ್ಷ ಆಗುವಾಗ ಮಕ್ಕಳು ದೊಡ್ಡವ್ರ ಥರ ಸೇಮ್ ನಾರ್ಮಲ್ ಸಾಲಿಡ್ ಸ್ಟೂಲ್ ಥರ ಮಾಡೋ ಪ್ಯಾಟರ್ನ್ ಬರುತ್ತೆ. ಇದರಲ್ಲಿ ವ್ಯತ್ಯಾಸಗಳು ಇರಬಹುದು, ಕೆಲವು ಮಕ್ಕಳು ಬೇಗ ಈ ಪ್ಯಾಟರ್ನ ಗಳಿಸ್ಕೊಳ್ತಾರೆ, ಅದನ್ನೆಲ್ಲ ನಾವು ಜನರಲೈಸ್ ಮಾಡೋಕ್ಕಾಗಲ್ಲ. ಬಟ್ ನಾರ್ಮಲ್ ದೊಡ್ಡವ್ರ ಥರ ಮಾಡೋದಾದರೆ ಅರೌಂಡ್ 4 ಇಯರ್ಸ್ ಆದಮೇಲೆ. ಓಕೆ, 4 ಇಯರ್ಸ್ ಆದಮೇಲೆ. ಓಕೆ, ಅದೇ ರೀತಿ ಡಾಕ್ಟರ್, ಅಬ್ನಾರ್ಮಲ್ ಕರುಳಿನ ಒಂದು ಅಭ್ಯಾಸಗಳ ಬಗ್ಗೆ ಮಾತು ಯಾವ ರೀತಿಯಲ್ಲಿ ಇರ್ತದೆ? ಅದೇ ಅಬ್ನಾರ್ಮಲ್ ಕರುಳಿನ ಮೂಮೆಂಟ್ ಅಂದರೆ ಈ ಮಲ ಬದ್ಧತೆ ಆಗೋದಕ್ಕೆ ಇದೊಂದು ರಿಸ್ಕ್ ಫ್ಯಾಕ್ಟರ್. ಇವಾಗ ಅಬ್ನಾರ್ಮಲ್ ಅಂತ ಹೇಳಿದ್ರೆ ಯಾವುದು ನಾರ್ಮಲ್ ಅಲ್ಲ. ಸೊ ಯಾವುದು ನಾರ್ಮಲ್ ಆಗೋದ್ರೆ ಫ್ರೀಕ್ವೆನ್ಸಿ ಎಷ್ಟು ಸತಿ ಮಾಡ್ತಾರೆ ಮತ್ತು ಕನ್ಸಿಸ್ಟೆನ್ಸಿ ಅದು ಮಾಡೋ ಮಲ ಹೇಗಿರುತ್ತೆ, ಅದು ಲೂಸ್ ಇರುತ್ತಾ ಅಥವಾ ಗಟ್ಟಿ ಇರುತ್ತಾ ಅಂತ. ಇವಾಗ ನಾವು ಕೆಲವರಲ್ಲಿ ನೋಡ್ಬೋದು ಅವರು ವಾರಕ್ಕೆ 4 ಸತಿ ಮಾಡೋದು, ಕೆಲವ್ರು ನೋಡ್ಬೋದು ದಿನ ಹೋಗ್ಬೋದು. ಸೊ ಇದು ಒಬ್ಬೊಬ್ಬರಿಗೆ ಅವರು ನಾರ್ಮಲ್ ಹುಟ್ಟಿದಾಗ ಹೇಗೆ ಮಾಡ್ತಿದ್ರೋ ಅದು ಡೈಲಿ ರೊಟೀನ್ ಇರುತ್ತೋ ಅದು ನಾರ್ಮಲ್. ಅದಕ್ಕಿಂತ ಅಬ್ನಾರ್ಮಲ್ ಅಂದರೆ ಅದಕ್ಕಿಂತ ಕಡಿಮೆ ಆಗೋದು ಅಬ್ನಾರ್ಮಲ್. ಸೊ ಜನರಲ್ ಆಗಿ ನಾವು ಹೇಳಬೇಕು ಅಂದರೆ ವಾರದಲ್ಲಿ 3 ಸತಿಗಿಂತ ಕಡಿಮೆ ಹೋದರೆ ಇದು ಅಬ್ನಾರ್ಮಲ್. ಓಕೆ, ಹಾಂ, ಇನ್ನೊಂದು ಮಾತು ನಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ಕೆಲವು ಸತಿ ಈ ಹುಟ್ಟಿದ 3 ತಿಂಗಳ ನಂತರ ಅಪ್ ಟು 3 ಮಂತ್ಸ್ ಇರುತ್ತಲ್ಲ ಅಂಥ ಮಕ್ಕಳಲ್ಲಿ ಅಪ್ ಟು ವಾರದಲ್ಲಿ 1 ಸತಿ ಮಾಡಿದ್ರೂ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಬಟ್ ಅಷ್ಟು ಅದು ಮಾಡೋ ಮಲ ನಾರ್ಮಲ್ ಇರಬೇಕು ಮತ್ತು ಅದು ಗಟ್ಟಿ ಇರಬಾರ್ದು ಮತ್ತು ಮಗು ಚೆನ್ನಾಗಿದ್ದರೆ ಸಾಕು ಅಂಥ ಟೈಮಲ್ಲಿ. ಸೊ ವಾರದಲ್ಲಿ 1 ಸತಿ ಮಾಡಿದ್ರೂ ನಾವು ಹುಟ್ಟಿದ ಮಕ್ಕಳಲ್ಲಿ ಅಪ್ ಟು 3 to 4 ಮಂತ್ಸ್ ನಾವು ಅದನ್ನು ನಾರ್ಮಲ್ ಅಂತಲೇ ಕರಿತೇವೆ. ಓಕೆ, ನಾರ್ಮಲ್ ಅಂತ ಹೇಳ್ತೀರಿ. ಅದೇ ರೀತಿ ಡಾಕ್ಟರ್, ಈಗ ನಾವು ಮುಖ್ಯವಾಗಿ ಅಂದರೆ ನಾವು ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಮಕ್ಕಳಲ್ಲಿ ಮಲಬದ್ಧತೆ ಅಂತ ಹೇಳಿದರೆ ಏನು, ಕಾನ್ಸ್ಟಿಪೇಷನ್ ಅಂತ ಹೇಳಿದರೆ ಏನು? ಹೌದು, ಸೊ ಮಕ್ಕಳಲ್ಲಿ ಮಲಬದ್ಧತೆ ಅಂದರೆ ಅವರ ಏಜಿಗೆ ತಕ್ಕಂತೆ ಅದು ನಾರ್ಮಲ್ ಅವ್ರು ಮಾಡಲಿಲ್ಲ ಅಂದರೆ ಅಥವಾ ಇನ್ ಜನರಲ್ ತಗೊಳ್ಬೇಕು ಅಂದರೆ ವಾರದಲ್ಲಿ 3 ಸತಿಗಿಂತ ಕಡಿಮೆ ಮಾಡಿದರೆ 4 ತಿಂಗಳ ನಂತರ ಅಥವಾ ಅವ್ರು ಮಾಡಿರೋ ಮಲದಲ್ಲಿ ಅದು ಈ ಗುಳಿಗೆ ಥರ ಗಟ್ಟಿ ಇದ್ದರೆ ಅಥವಾ ಅದು ಅದರಲ್ಲಿ ಏನಾದರೂ ರಕ್ತ ಕಾಣಿದರೆ ಅಥವಾ ತುಂಬ ಕಷ್ಟಪಟ್ಟು ನೋವಿನಿಂದ ಮಾಡಿದರೆ ಇದಕ್ಕೆ ನಾವು ಮಲಬದ್ಧತೆ ಅಂತ ಹೇಳ್ತೇವೆ. ಓಕೆ, ಆ ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗ್ತಾ ಡಾಕ್ಟರ್? ಹೌದು, ಸಿಂಪ್ಟಮ್ಸ್ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ನಾವು ಬೇರೆ ಬೇರೆ ಥರ ಸಿಂಪ್ಟಮ್ಸ್ ನೋಡ್ಬೋದು. ಇವಾಗ ಸಣ್ಣ ಮಗು ಇನ್ನೂ ಅಂಬೆಗಾಲು ಸಹ ಹಾಕಲಿಲ್ಲ ಅಂಥ ಮಕ್ಕಳಲ್ಲಿ ಆ ಮಕ್ಕಳನ್ನ ಸುಮಾರು ಅಳ್ತವೆ ಅಂದರೆ ಕೂಗೋದು, ಅದು ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಸಾಮಾನ್ಯವಾಗಿ ಮೊದಲು 3 ತಿಂಗಳು ಮಕ್ಕಳು ಕೂಗೋದು ಸ್ವಲ್ಪ ಕಾಮನ್ ಅಂತ ಹೇಳ್ಬೋದು, ಅದು ಸ್ಲೀಪೆಲ್ಲ ಅಡ್ಜಸ್ಟ್ ಆಗೋ ಅಷ್ಟೊತ್ತಿಗೆ. ಬಟ್ ಕೆಲವು ಮಕ್ಕಳು ಫೀಡಿಂಗ್ ಮಾಡೋದಿಲ್ಲ ಅಂದರೆ ಆಹಾರ ತಗೊಳ್ಳೋದಿಲ್ಲ, ಮೊಲೆ ಹಾಲು ತಗೊಳ್ಳೋದಿಲ್ಲ, ಮತ್ತು ಕೈ ಕಾಲನ್ನು ಬಿಗಿ ಹಿಡಿದು ಹೊಟ್ಟೆಯನ್ನು ಗಟ್ಟಿ ಮಾಡಿ ಅದು ಕಾಲನ್ನು ಹೊಟ್ಟೆಗೆ ತಂದು ಮತ್ತೆ ಮತ್ತೆ ಅತ್ತು ಮತ್ತೆ ಅದು ಕರುಳಿನ ಮತ್ತೆ ಮಲ ಹೋಗ್ಲಿಲ್ಲ ಅಂದ್ರೆ ಇದು ಸಣ್ಣ ಮಕ್ಕಳಲ್ಲಿ ನಾವು ನೋಡ್ಬೋದು. ಬಟ್ ದೊಡ್ಡ ಮಕ್ಕಳಲ್ಲಿ ಸ್ವಲ್ಪ ಬೇರೆ ತರ ಇರುತ್ತೆ. ದೊಡ್ಡ ಮಕ್ಕಳಲ್ಲಿ ಹೇಗಿರುತ್ತೆ ಅಂದ್ರೆ ಅವರು ಸ್ವಲ್ಪ ಈ ಆರ್ಚಿಂಗ್ ಆಫ್ ದ ಬ್ಯಾಕ್ ಅಂತ ಹೇಳ್ತಾರೆ, ಅಂದ್ರೆ ಬ್ಯಾಕ್ ನ ಹೀಗೆ ಮಾಡಿ ಅಥವಾ ಕೈಕಾಲನ್ನು ಗಟ್ಟಿ ಹಿಡಿದು ಅಥವಾ ಕುಂಡೆಯನ್ನು ಗಟ್ಟಿ ಹಿಡಿದು ಅಥವಾ ನೋವಿನಿಂದ ಅತ್ತು. ಕೆಲವು ಮಕ್ಕಳು ಎಷ್ಟು ನೋವಿನಿಂದ ಅವರು ನರಳ್ತಾರೆ ಅಂದರೆ ಅವರು ಕಾಲು ತುದಿ ಮೇಲೆ ಹೀಗೆ ನಿಲ್ಬಹುದು ಅಥವಾ ಕಾಲು ಹೀಗೆ ಕ್ರಾಸ್ ಮಾಡಿ ಅಂದರೆ ಆ ನೋವಿಗೆ ಅವರಿಗೆ ಹೆದರಿಕೆ, ಸೊ ಅವರು ಮಾಡೋದಿಲ್ಲ. ಸೊ ಈ ತೊಂದರೆಯಿಂದ ಅವರು ಒಂದು ಮೂಲೆಯಲ್ಲಿ ನಿಂತು ಮಾಡ್ತಾರೆ. ಇದಕ್ಕೆ ನಾವು ಕಾನ್ಸ್ಟಿಪೇಷನ್ ನೃತ್ಯ ಡ್ಯಾನ್ಸ್ ಅಂತ ಹೇಳ್ತೇವೆ. ಸೊ ಇದನ್ನೆಲ್ಲ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ನಾವು ನೋಡ್ಬೋದು. ಓಕೆ, ಚಿಕ್ಕ ಮಕ್ಕಳಲ್ಲಿ ಬೇರೆ ರೀತಿಯಲ್ಲಿ ಇರ್ತದೆ, ದೊಡ್ಡ ಮಕ್ಕಳಲ್ಲಿ ಕೂಡ ಬೇರೆ ರೀತಿಯಲ್ಲಿ ಇರ್ತದೆ. ಅದೇ ರೀತಿ ಡಾಕ್ಟರ್, ಈ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಅಂದರೆ ಡೆವಲಪ್ಮೆಂಟ್ ಆಗಲಿಕ್ಕೆ ಮೇನ್ ರೀಸನ್ ಏನು, ಯಾಕೆ ಬೆಳೀತದೆ ಅಂತ? ಮೇನ್ ಕಾರಣಗಳು ಸುಮಾರು ಇರ್ಬೋದು, ಇದು ಕಾರಣಗಳು ಸುಮಾರು ಇದ್ರೂ ಅದು ಮೇನ್ 3 ಹೆಡ್ಡಿಂಗಲ್ಲಿ ಬೀಳ್ತದೆ. ಒಂದು
ನೋವು. ನೋವು ಅಂದರೆ ಯಾವುದೇ ಕಾರಣದಿಂದ, ಅದು ಹ್ಯಾಬಿಟಿಂದ ಆಗಲಿ ಅಥವಾ ಯಾವುದಾದ್ರು ತೊಂದರೆಯಿಂದ, ಅಥವಾ ನೀರು ಸರಿಗೆ ಕುಡಿಲಿಲ್ಲ, ಆಹಾರ ಸರಿಗೆ ತಗೊಳ್ಳಲಿಲ್ಲ ಅಂದರೆ ಅದರಿಂದ ನೋವು. ನೋವಿಂದ ಅವರು ಅಭ್ಯಾಸ ಆಗ್ತದೆ, ಅದು ಮಲಬದ್ಧತೆ. ಅದಲ್ದೇರ ನೆಕ್ಸ್ಟ್ ಏನಂದರೆ, ಅದು ಅವರ ಎನ್ವೈರನ್ಮೆಂಟ್, ಅವರ ವಾತಾವರಣದಲ್ಲಿ ಏನಾದರೂ ಚೇಂಜ್ ಇದೆ, ಪರಿವರ್ತನೆ. ಇವಾಗ ನಮಗೆ ಒಬ್ಬರು ಪ್ರಶ್ನೆ ಕೇಳಿದರು, ಹಲ್ಲು ಬರುವ, ಸೊ ವಾತಾವರಣದಲ್ಲಿ ಅದು ಬದಲಾವಣೆ. ಲಾಸ್ಟ್ ಅಂದರೆ ವೈದ್ಯಕೀಯ ತೊಂದರೆಗಳು, ಅಂದರೆ ಮೆಡಿಕಲ್ ಪ್ರಾಬ್ಲಮ್ಸ್. ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವೈದ್ಯಕೀಯ ಪ್ರಾಬ್ಲಮ್ ಅಂದರೆ ಮೆಡಿಕಲ್ ಪ್ರಾಬ್ಲಮ್ಸ್ ಬರೀ 5% ಮಾತ್ರ. ನಮಗೆ ಬರೋ 100 ಮಕ್ಕಳಲ್ಲಿ ಬರೀ 5 ಮಕ್ಕಳಿಗೆ ಕರುಳಲ್ಲಿ ಏನಾದರೂ ತೊಂದರೆ ಇರ್ಬೋದು, ಮಿಕ್ಕಿದ ಮಕ್ಕಳೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಇರ್ತಾರೆ ಈ ತೊಂದರೆ. ಓಕೆ, ಅದೇ ರೀತಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಡಾಕ್ಟರ್ ಯಾರಿಗೆ ಹೆಚ್ಚಾಗಿ ಬರುವಂಥ ಚಾನ್ಸಸ್ ಇರ್ತದೆ? ಹೌದು, ಇದು ತುಂಬ ಇಂಪಾರ್ಟೆಂಟ್ ಪೇರೆಂಟ್ಸಿಗೆ ಅರ್ಥ ಮಾಡ್ಕೊಳ್ಳೋದು. ಹೌದು, ಯಾಕೆಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಅಲ್ವಾ. ಸೊ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಒಂದಂದರೆ, ಯಾವ ಮಕ್ಕಳು ಜಾಸ್ತಿ ಓಡಾಡೋದಿಲ್ಲ ಅಂದರೆ ಬರೀ ಕೂತ್ಕೊಂಡಿರ್ತಾರೆ, ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಜಾಸ್ತಿ ಅವರಿಗೆ ಓಡಲಿಕ್ಕೆ ಅವಕಾಶ ಇಲ್ಲ. ಈ ಲಾಕ್ಡೌನ್ ಆಯ್ತಲ್ಲ ನಮಗೆ ಕೋವಿಡಲ್ಲಿ, ಸೊ ಅದರಿಂದ ಸುಮಾರು ಮಕ್ಕಳಿಗೆ ಇದು ಮನೆಯಲ್ಲೇ ಅಭ್ಯಾಸ ಆಗಿರ್ಬೋದು. ಸೊ ಅವರಿಗೆ ಈ ಮಲಬದ್ಧತೆ ಜಾಸ್ತಿ. ಇನ್ನೊಂದಂದರೆ, ಯಾರು ನೀರು ಸರಿ ಕುಡಿಲಿಲ್ಲ ಅಥವಾ ಫೈಬರ್ ಡಯಟ್, ಆ ನಾರಿನಾಂಶ ಇಲ್ಲದೆ ಮಾಡುವ ಆಹಾರ ತಗೊಳ್ಳುವ ಆಹಾರ, ಇಂಥ ಮಕ್ಕಳಲ್ಲಿ ಜಾಸ್ತಿ. ಸೆಕೆಂಡ್ ಕ್ಯಾಟಗರಿ ಸ್ವಲ್ಪ ರೇರ್, ಅದರಲ್ಲಿ ಅವರಿಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಕೆಲವು ಕಾಯಿಲೆಗಳಿದೆ, ಕರುಳಲ್ಲಿ ಸ್ವಲ್ಪ ಅದು ಬ್ಲಾಕ್ ಆಗಿರ್ಬೋದು ಅಥವಾ ಹರ್ಟ್ ಸ್ಪ್ರಿಂಗ್ ಡಿಸೀಸ್ ಅಂತ ಹೇಳ್ತಾರೆ, ಅದರಲ್ಲಿ ಈ ಥರ ಮಲಬದ್ಧತೆ ಇರ್ಬೋದು. ಅಥವಾ ಕೆಲವರು ಮೆಡಿಸಿನ್ ತಗೊಳ್ತಿರ್ಬೋದು, ಕೆಲವು ಮೆಡಿಕಲ್ ಮೆಡಿಸಿನ್ಸ್ ಡ್ರಗ್ಸಿಂದ ಸೈಡ್ ಎಫೆಕ್ಟ್ ಇರ್ಬೋದು. ಮತ್ತು ಲಾಸ್ಟ್ ಮತ್ತು ಮೋಸ್ಟ್ ರೇರೆಸ್ಟ್ ಅಂದರೆ ತುಂಬ ರೇರಾಗಿ ನೋಡುವಂಥದ್ದು ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಅಂದರೆ ನರದ ಸಮಸ್ಯೆ. ಇವಾಗ ನಮ್ಮ ಜಠರ ಮೂವ್ಮೆಂಟ್ ಆಗಲಿಕ್ಕೂ ಸ್ವಲ್ಪ ನರ್ವ್ ಇಂದ ಸಿಗ್ನಲ್ ಬರಬೇಕು. ಸೊ ಏನಾದರೂ ಬೆನ್ನಿಗೆ ಪೆಟ್ಟಾದರೆ ಅಥವಾ ನಮ್ಮ ಬೆನ್ನಲ್ಲಿ ಏನಾದರೂ ಗಾಯ ಆದರೆ ಅಂಥ ಟೈಮಲ್ಲಿ ಮಲಬದ್ಧತೆ ಆಗ್ಬೋದು, ಬಟ್ ಇದು ತುಂಬ ರೇರ್ ಇದು. ಓಕೆ, ಅದೇ ರೀತಿ ಕಾಂಪ್ಲಿಕೇಶನ್ಸ್ ಏನೆಲ್ಲ ಕಾಂಪ್ಲಿಕೇಶನ್ಸ್? ಹೌದು, ಕಾಂಪ್ಲಿಕೇಶನ್ಸ್ನ ನಾನು ಜಾಸ್ತಿ ಸ್ಟ್ರೆಸ್ ಮಾಡ್ತೀನಿ. ಯಾಕೆಂದರೆ ಯಾಕೆ ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಥವಾ ಅದಕ್ಕೆ ನಾವು ಅದನ್ನ ಇಗ್ನೋರ್ ಮಾಡಿದರೆ ಏನಾಗ್ಬೋದು ಅಂತ. ಇವಾಗ ಸಾಮಾನ್ಯವಾಗಿ ಮಕ್ಕಳು ಸಮ ಇದ್ರೂ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಹೆಲ್ತಿ ಮಕ್ಕಳು, ನಾರ್ಮಲ್ ಮಕ್ಕಳು, ಅಂಥವ್ರಿಗೂ ಕಾನ್ಸ್ಟಿಪೇಷನ್ ಇದ್ದಾಗ ಗುದದ್ವಾರ ಅಂತ ಹೇಳ್ತೀವಲ್ಲ ಏನಸ್ ಅಂತ, ಗುದದ್ವಾರದಲ್ಲಿ ನೋವು ಶುರು ಆಗ್ಬೋದು. ಅಲ್ಲಿ ಮಲ ಗಟ್ಟಿ ಗಟ್ಟಿಯಾಗಿ ಅಲ್ಲಿ ಅದರಿಂದ ಸೈಡಿಂದ ಸ್ವಲ್ಪ ಕರುಳಿನ ರಸ ಎಲ್ಲ ಹೊರಗೆ ಬಂದು ಅದು ಅಂಡರ್ವೇರಿಗೆಲ್ಲ ಸ್ಟೈನ್ ಆಗಿ ಅದು ಸ್ವಲ್ಪ ಹೇಸಿಗೆ ಆಗ್ಬೋದು ಮಕ್ಕಳಿಗೆ. ಇಲ್ಲ ಅಂದರೆ ಅಲ್ಲಿ ಫಿಷರ್ ಅಂತ ಹೇಳ್ತೇವೆ, ಗುದದ್ವಾರದಲ್ಲಿ ಅದು ಚರ್ಮ ಕಟ್ ಆಗುವಂಥದ್ದು. ಓಕೆ, ಮತ್ತು ಲಾಸ್ಟ್ ಅಂದರೆ ಅಲ್ಲಿ ಗುದದ್ವಾರದ ಒಳಗಿಂದ ಕರುಳು ಹೊರಗೆ ಬರುತ್ತೆ. ಅಂದರೆ ತುಂಬ ಟೈಮ್ ಈ ಥರ ಪ್ರಾಬ್ಲಮ್ ಇದ್ದರೆ ಮಕ್ಕಳು ಜೋರು ಮಾಡಿ ಮಾಡಿ ಅಥವಾ ಮುಕ್ಕಿ ಮುಕ್ಕಿ ಅದು ಕರಳೆ ಹೊರಗೆ ಬರ್ಬೋದು. ಸೊ ಇದು ಟ್ರೀಟ್ಮೆಂಟ್ ಕೊಡದೇ ಇದ್ರೆ ಈ ಥರ ಆಗೋ ಸಂಭಾವನೆ ಇದೆ. ಓಕೆ, ಸೊ ಅದು ಅದು ನೋವು ಜಾಸ್ತಿ ಆಗುತ್ತೆ, ಅದರಿಂದ ಮಲಬದ್ಧತೆ ಜಾಸ್ತಿ ಆಗುತ್ತೆ, ಅದರಿಂದ ಅವರು ಮತ್ತೆ ಪುನಃ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಮತ್ತೆ ನೋವಿಂದ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಶುರುವಾಗುತ್ತೆ. ಸೊ ಇಟ್ ಈಸ್ ಆಲ್ ಎ ಸೈಕಲ್, ಒಂದು ಸೈಕಲ್ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ. ಕಂಟಿನ್ಯೂ ಆಗ್ತಾ ಇರ್ತದೆ. ಅದೇ ರೀತಿ ಡಾಕ್ಟರ್, ಅಂದರೆ ಮಾತನಾಡುವ ಮಕ್ಕಳಿದ್ದರೆ ಅವ್ ಅಂದರೆ ಪೇರೆಂಟ್ಸ್ ಹತ್ರ ಹೇಳ್ತಾರೆ, ಸೊ ಈಗ ಚಿಕ್ಕ ಮಕ್ಕಳಿಗೆ ಬಂದರೆ ಸೊ ಆ ಮಕ್ಕಳಿಗೆ ಹೇಳಲಿಕ್ಕಾಗೋದಿಲ್ಲ, ಅಳ್ತಾರೆ ಅಷ್ಟೇ, ಅಳಿದ್ರೆ ಏನೋ ಹೊಟ್ಟೆ ನೋವು ಅಂತ ಸುಮ್ಮನೆ ಆಗಿಬಿಡ್ತಾರೆ ಅಂದರೆ ಕೆಲವರು ಮನೆಯಲ್ಲಿ. ಸೊ ಈಗ ಪೋಷಕರು ಅಂದರೆ ಯಾವ ಹೇಗೆ ಗುರುತಿಸಬೇಕಾಗ್ತದೆ ಮಕ್ಕಳು ಈ ಥರ ಸಮಸ್ಯೆಯಲ್ಲಿ ಇದ್ದಾಗ? ಪೋಷಕರು ಈ ಥರ ಸಮಸ್ಯೆ ಇದ್ದಾಗ ಅವರಿಗೆ ಹೇಳಬೇಕು ಅಭ್ಯಾಸಗಳನ್ನೆಲ್ಲ ಬಿಟ್ಟು, ಅಂದರೆ ಎಸ್ಪೆಷಲಿ ನೋವಿದ್ದಾಗ ಮೇಯ್ನಾಗೆ ಈ ನೀರು ಸರಿ ಕುಡಿಲಿಲ್ಲ ಅಥವಾ ಆಹಾರ ಸರಿಗೆ ತಗೊಳ್ಳಿಲ್ಲ, ಆಹಾರದಲ್ಲಿ ವ್ಯತ್ಯಾಸಗಳು ಮಾಡಬೇಕು, ಅಥವಾ ಅವರು ಕೊಡೋ ಫ್ಲೂಯಿಡ್ಸಲ್ಲಿ ಅಂದರೆ ಫ್ಲೂಯಿಡ್ಸ್ ಪ್ಲೇನ್ ವಾಟರ್ ಅಲ್ದೇರ ಅವರು ಫೈಬರ್, ನಾರಿನಾಂಶ, ಜ್ಯೂಸ್, ಫ್ರೂಟ್ ಜ್ಯೂಸಸ್ ಎಲ್ಲ ಕೊಟ್ಟು ಇದು ಮಾಡಬೇಕು. ಮತ್ತು ಟಾಯ್ಲೆಟ್ ಟ್ರೈನಿಂಗಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಓಕೆ, ಯಾವ ರೀತಿಯಲ್ಲಿ ಕೊಡಬೇಕಾಗ್ತದೆ ಟಾಯ್ಲೆಟ್ ಟ್ರೈನಿಂಗ್ ಅವರಿಗೆ? ಹೇಗೆ ಒಂದು ಪೇರೆಂಟ್ಸ್ ನಮಗೆ ಸಾಮಾನ್ಯವಾಗಿ ಒಂದು ಕ್ವೆಶನ್ ಕೇಳ್ತಾರೆ, ಅಂದರೆ ಪ್ರಶ್ನೆ, ಯಾವಾಗ ಮಕ್ಕಳನ್ನು ಟಾಯ್ಲೆಟ್ಗೆ ಟ್ರೈನ್ ಮಾಡೋದು ನಾವು ಹೇಳ್ಕೊಡೋಕೆ ಶುರು ಮಾಡಬೇಕು, ಯಾವ ಏಜ್ನಲ್ಲಿ ಅಂತ? ಯಾವ ಏಜ್ನಲ್ಲಿ? ಯೂಶಲಿ 1.5 to 2.5 ಮಧ್ಯೆ ಟಾಯ್ಲೆಟ್ ಟ್ರೈನಿಂಗ್ ಶುರು ಮಾಡ್ಬೋದು. ಮತ್ತು 2.5 ಮೇಲಿನ ಮಕ್ಕಳಿಗೆ ನಾವು ಎಲ್ಲ ಪೇರೆಂಟ್ಸ್ಗೂ ನಾವು ಇನ್ಸಿಸ್ಟ್ ಮಾಡ್ತೇವೆ ಟಾಯ್ಲೆಟ್ ಟ್ರೈನಿಂಗ್ ಶುರು ಮಾಡಿ ಅಂತ. ಕೆಲವರು ಡೈಪರಲ್ಲೇ ಇಡ್ತಾರೆ ಮಗುವನ್ನು, ಸೊ ಆ ಮಗು ಆ ಡೈಪರಲ್ಲೇ ಮಾಡಿ ಅಭ್ಯಾಸ ಆಗಿರುತ್ತೆ ಅದರಲ್ಲಿ, ಅದಕ್ಕೆ ಅವರು ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ.
ಅಥವಾ ಕೆಲವು ಮಕ್ಕಳಿಗೆ ಆ ಟಾಯ್ಲೆಟ್ಗೆ ಹೋಗಲಿಕ್ಕೆ ಮನಸ್ಸಿರೋದಿಲ್ಲ, ದೇ ಆರ್ ನಾಟ್ ರೆಡಿ, ಮೆಂಟಲಿ ದೇ ಆರ್ ನಾಟ್ ರೆಡಿ, ಅದಕ್ಕೆ ಅವ್ರು ಹೋಗೋದಕ್ಕೆ ಕೇಳೋದಿಲ್ಲ. ಕೆಲವು ಮಕ್ಕಳಿಗೆ ಚಿಕ್ಕಂದಿನಿಂದ ಅಥವಾ ಹುಟ್ಟಿನಿಂದ ಮಲಬದ್ಧತೆ ಇದ್ದು ಆ ನೋವಿಗೆ ಅವ್ರು ಹೋಗೋದಿಲ್ಲ ಟಾಯ್ಲೆಟಿಗೆ, ಅವರು ಡೈಪರಲ್ಲೇ ನಿಂತು ಮಾಡ್ತಾರೆ. ಸೊ ಈ ನಿಂತ್ಕೊಂಡು ಅಭ್ಯಾಸ ಮಾಡಿಸೋದು ಅಥವಾ ಡೈಪರಲ್ಲೇ ಮಾಡೋದು ಬಿಡೋದು, ಇದನ್ನೆಲ್ಲ ಪೇರೆಂಟ್ಸಿಗೆ ನಾವು ಹೇಳಬೇಕು ದಟ್ ಇದನ್ನೆಲ್ಲ ಚೇಂಜ್ ಮಾಡಿಸಿ ಮಕ್ಕಳಿಗೆ ಟಾಯ್ಲೆಟಿಗೆ ಕಳಿಸಿ ಅಂತ. ಓಕೆ, ಡೈಪರನ್ನು ಎಷ್ಟು ವರ್ಷದವರೆಗೆ ಹಾಕಬಹುದು ಮಕ್ಕಳಿಗೆ? ಅದು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಅದಕ್ಕೆ ಫಿಕ್ಸ್ ಕಟ್ ಆಫ್ ಅಂತಿಲ್ಲ, ಬಟ್ ಇನ್ ಜನರಲ್ ನಾವು ಎನ್ಕರೇಜ್ ಮಾಡೋದು ಒಂದೂವರೆ ವರ್ಷದ ಮೇಲೆ ಅಥವಾ ಟೂ ಇಯರ್ಸ್ ಮೇಲೆ ಆದಷ್ಟು ಅವರಿಗೆ ನಾರ್ಮಲ್ ಆಗಿ ನಾರ್ಮಲ್ ಹ್ಯಾಬಿಟ್ಸ್ನ ಕಲಿಸ್ಬೇಕು, ಅಟ್ಲೀಸ್ಟ್ ಡೈಪರನ್ನು ಬಿಡಿಸೋದು ಒಳ್ಳೇದು. ಓಕೆ ಡಾಕ್ಟರ್, ಅದೇ ರೀತಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಇರುವಾಗಲೇ ಆರೋಗ್ಯಕರ ಅಂದರೆ ಶೌಚಾಲಯದ ಅಭ್ಯಾಸಗಳನ್ನು ಕಲಿಸ್ಕೊಡ್ಬೇಕು. ಸೊ ಅದೆಲ್ಲ ಯಾವುದು, ಹೇಗೆ ಕಲಿಸ್ಕೊಡ್ಬೇಕು ಪೇರೆಂಟ್ಸ್ ಮಕ್ಕಳಿಗೆ? ಹೌದು, ಇದು ನಮಗೆ ಪೇರೆಂಟ್ಸ್ ಸಹ ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಾರೆ. ಸೊ ಹೆಲ್ತಿ ಮಕ್ಕಳು ಅಂದರೆ ನಾರ್ಮಲ್ ಮಕ್ಕಳಿಗೆ ನಾವು ಟಾಯ್ಲೆಟ್ ಟ್ರೈನಿಂಗ್ ಶುರು ಮಾಡುವಾಗ ಅವರಿಗೆ ಹೇಳಬೇಕು ಎವ್ರಿ 10 ಮಿನಿಟ್ಸ್ ಆಫ್ಟರ್ ಈಚ್ ಮೀಲ್ ಅಥವಾ ಬೆಳಗ್ಗೆ 10 ನಿಮಿಷ ಅವರಿಗೆ ಮಲ ಹೋಗೋ ಪ್ರೆಷರ್ ಬರಲಿ ಬರದಿರಲಿ ಅವರು ಟಾಯ್ಲೆಟಲ್ಲಿ ಹೋಗಿ ಕೂತ್ಕೊಳ್ಳಿ. ಕೆಲವು ಮಕ್ಕಳು ಆಚೆ ಈಚೆ ಓಡ್ತಾರೆ, ಹೇಳಿದ ಮಾತು ಕೇಳೋದಿಲ್ಲ. ಸೊ ಪೋರ್ಟಬಲ್ ಪಾಟಿ ಅಂತ ಸಿಗುತ್ತೆ, ಕೆಲವರು ಆಗಲೇ ತುಂಬ ಜನ ಯೂಸ್ ಮಾಡ್ತಾರೆ ಅದನ್ನು. ಮಗು ಎಲ್ಲಿ ರೆಡಿ ಆಗ್ತದೋ ಕೂತ್ಕೊಳ್ಳಿಕ್ಕೆ, ಇವಾಗ ಹಾಲಲ್ಲಿದ್ದರೆ ಅಥವಾ ಬೆಡ್ರೂಮಲ್ಲಿದ್ದರೆ ಎಲ್ಲಾದರೂ, ಅದಕ್ಕೆ ಟಾಯ್ಲೆಟಿಗೆ ಹೋಗಲಿಕ್ಕೆ ಸಮಯ ಸಿಗಲಿಲ್ಲ, ಅಲ್ಲೇ ಮಾಡೋ ರಿಸ್ಕ್ ಇದ್ದರೆ ಅವಾಗ ಪೋರ್ಟಬಲ್ ಪಾಟಿ ಅನ್ನೋದು ಯೂಸ್ ಮಾಡ್ಬೋದು ನಾವು ಆ ಮಕ್ಕಳಿಗೆ. ಇದು ಒಂದು. ಇನ್ನೊಂದಂದರೆ ಇನ್ನು ನಾವೆಲ್ಲ ಭಾರತೀಯರು, ಸೊ ನಮಗೆ ಸ್ಕ್ವಾಟಿಂಗ್ ಸಿಟ್ಟಿಂಗ್ ಪೊಸಿಷನಲ್ಲಿ ನಾವು ಟಾಯ್ಲೆಟಿಗೆ ಹೋಗ್ತೇವೆ. ಸೊ ನಮ್ಮ ಇದರಲ್ಲಿ ಸೊಸೈಟಿಯಲ್ಲಿ ಅಷ್ಟೊಂದು ನೋಡೋದಿಲ್ಲ, ಬಟ್ ಕೆಲವು ಕಡೆ ನಾವು ನೋಡ್ತೇವೆ ವೆಸ್ಟರ್ನ್ ಟಾಯ್ಲೆಟ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಈಗಿನ ಕಾಲದಲ್ಲೆಲ್ಲ ವೆಟ್ ವೆಸ್ಟರ್ನ್ ಜಾಸ್ತಿ ಅಲ್ವಾ. ಸೊ ವೆಸ್ಟರ್ನ್ ಟಾಯ್ಲೆಟ್ಸ್ ಯೂಸ್ ಮಾಡೋರಿಗೆ ಒಂದು ರೂಲ್ ಇದೆ, ಏನಂದರೆ ಮಗು ಕಾಲಿನ ಕೆಳಗಡೆ ಒಂದು ಸಣ್ಣ ಸ್ಟೆಪ್ ಥರ ಏನಾದರೂ ಹಾಕಿ ಅದು ಕಾಲು ಮಗುವಿನ ಸೊಂಟದ ಮೇಲೆ ಲೆವೆಲ್ಗೆ ಬರಬೇಕು. ಆ ಲೆವೆಲಿಗೆ ಬಂದಾಗ ಆ ಮಗು ಸೊಂಟವನ್ನು ಸ್ವಲ್ಪ ಲೂಸ್ ಬಿಟ್ಟು ಅದು ನಮ್ಮ ಕುಂಡೆಯ ಜಾಗದಲ್ಲಿ ಯಾವುದೇ ಮಸಲ್ಸ್ ಇರ್ತದಲ್ಲ ಅದು ಸ್ವಲ್ಪ ಸಡಿಲ ಆದಮೇಲೆ ಮೋಷನ್ ಮಾಡೋದಕ್ಕೆ ಅದು ಪೇಯ್ನ್ ಕಡಿಮೆ ಆಗ್ತದೆ, ಮತ್ತು ಅದು ಈಸಿಯಾಗೆ ಮಲ ಹೋಗ್ತದೆ. ಇಲ್ಲ ಅಂತ ಇದು ಕಾಲ್ ಲೆವೆಲ್ ಲೋ ಇದ್ದರೆ ಅವಾಗ ಅವ್ರು ಪೇಯ್ನಿಂದ ಅವ್ರು ಮಾಡೋದಿಲ್ಲ, ಆವಾಗ ನಿಂತು ನಿಂತು ಮಾಡಿ ಅಭ್ಯಾಸ ಮಾಡ್ತಾರೆ ಅಂತ ಮಕ್ಕಳು. ಸೊ ಇದನ್ನು ನಾವು ಹೇಳ್ಕೊಟ್ರೆ ಸಾಕು ಹೆಲ್ತಿ ನಾರ್ಮಲ್ ಮಕ್ಕಳಿಗೆ. ಓಕೆ, ನಾರ್ಮಲ್ ಮಕ್ಕಳಿಗೆ ಈ ರೀತಿಯಲ್ಲಿ ಹೇಳ್ಕೊಡ್ಬೇಕು. ಅದೇ ರೀತಿ ಈಗಾಗಲೇ ಮಕ್ಕಳಿಂದ ಮಲಬದ್ಧತೆ ಸಮಸ್ಯೆ ಉಂಟು ಮಕ್ಕಳಿಗೆ, ಸೊ ಅವರಿಗೆ ಯಾವ ರೀತಿಯಲ್ಲಿ ತರಬೇತಿಯನ್ನು ನೀಡಬಹುದು? ಹೌದು, ಇದು ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ನಾವು ಸುಮಾರು ನಮ್ಮ ಪ್ರಾಕ್ಟೀಸಲ್ಲಿ ನೋಡ್ತೇವೆ, ನಾವೆಲ್ಲ ಹೇಳ್ಕೊಡ್ತೇವೆ ನಾವು ಇದನ್ನೆಲ್ಲ, ಬಟ್ ಆ ನೋವಿಂದ ಮಾಡೋದಿಲ್ಲ. ಬಟ್ ಅಥವಾ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯಿಂದ ಕ್ಯೂರ್ ಆದಮೇಲೆ ಮತ್ತೆ ವಾಪಸ್ ಬರ್ಬೋದು. ಆವಾಗ ಏನಂದರೆ ಅವರಿಗೆ ಬಿಹೇವಿಯರ್ ಚೇಂಜ್ ಹೇಳ್ಕೊಡ್ಲಿಲ್ಲ ಅಂತ. ಸೊ ಮಲಬದ್ಧತೆ ಇದ್ದ ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಪೇರೆಂಟ್ಸ್ಗೆ ಅಂದರೆ ಅವ್ರಿಗೆ ಜಾಸ್ತಿ ಟೈಮ್ ಕೊಡಿ ಮಕ್ಕಳಿಗೆ. ಸೊ ಅಟ್ಲೀಸ್ಟ್ 30 ಮಿನಿಟ್ಸ್ ಕೊಡಬೇಕು ಅವರಿಗೆ ಈಚ್ ಆಫ್ಟರ್ ಈಚ್ ಮೀಲ್. ಸೊ ನಾರ್ಮಲ್ ಮಕ್ಕಳಿಗೆ ನಾವು ಬೆಳಗ್ಗೆ ಒಂದು ಸತಿ ಹೋಗಿ ಬನ್ನಿ ಅಂತ ನಾವು ಎನ್ಕರೇಜ್ ಮಾಡಿದ್ರೆ, ಮಲಬದ್ಧತೆ ಇದ್ದ ಮಕ್ಕಳಿಗೆ ನಾವು ಅಟ್ಲೀಸ್ಟ್ 30 ಮಿನಿಟ್ಸ್ ಆಫ್ಟರ್ ಎವ್ರಿ ಮೀಲ್, ಒಂದು ಸತಿ ಪ್ರತಿ ಸತಿ ಅವರೇನಾದರೂ ಊಟ ಮಾಡಿದ ತಕ್ಷಣ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅವರಿಗೆ ಬಾತ್ರೂಮ್ಗೆ ಹೋಗಲಿಕ್ಕೆ ನಾವು ಎನ್ಕರೇಜ್ ಮಾಡಬೇಕು. ಇನ್ನೊಂದಂದರೆ ಅವರು ಬಾತ್ರೂಮಿಗೆ ಹೋಗಿ ಎನ್ಕರೇಜ್ ಮಾಡಿದ ನಂತರ ಅವ್ರಿಗೆ ಪೇಯ್ನ್ ಬರ್ಬೋದು, ಅದಕ್ಕೆ ಅವ್ರು ಮಾಡಲ್ಲ ಅಂತ ಹಠ ಮಾಡ್ಬೋದು, ಇದು ನಾವು ನೋಡ್ತೇವೆ. ಸೊ ಅಂಥ ಮಕ್ಕಳಿಗೆ ನಾವು ರಿವಾರ್ಡ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಅಂದರೆ ಮಗು ಮಾಡಿದ ತಕ್ಷಣ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ, ಏನಾದರೂ ಸ್ಟಿಕ್ಕರ್ ಅಥವಾ ಏನಾದರೂ ಬಹುಮಾನ ಥರ ಕೊಟ್ಟರೆ ಆ ಮಕ್ಕಳಿಗೆ ಆಸಕ್ತಿ ಬರುತ್ತೆ. ಸೊ ನಾನು ಮಾಡ್ಬೋದು ಇನ್ನೂ ಜಾಸ್ತಿ, ಇನ್ನೂ ನನ್ನ ಪ್ರಾಬ್ಲಮ್ ನಾನೇ ಕಂಟ್ರೋಲ್ ಮಾಡ್ಬೋದು. ಸೊ ಅವರಿಗೆ ರಿಲೀಫ್ ಆಗ್ಬೋದು ಇದರಿಂದ. ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ಈಗ ಮಲಬದ್ಧತೆ ಸಮಸ್ಯೆ ಅಂದರೆ ಕೆಲವರಿಗೆ ಕೇಳುವಾಗ ಇದು ಏನು ದೊಡ್ಡ ಸಮಸ್ಯೆ ಅಲ್ಲ ಅಂತ ಅನಿಸ್ಬೋದು, ಬಟ್ ಇದೊಂದು ಗಂಭೀರವಾದ ಸಮಸ್ಯೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಈಗ ಶಾಲೆಗೆ ಹೋಗ್ತಾರೆ, ಶಾಲೆಗೆ ಹೋದಾಗ ಕೆಲವರಿಗೆ ಮುಜುಗರ ಆಗ್ತದೆ ಕೆಲವು ಮಕ್ಕಳಿಗೆ ಹೋಗ್ಲಿಕ್ಕೆ, ಇಲ್ಲ ಅಂತ ಹೇಳಿದ್ರೆ ಕೆಲವರು ಆ ಪ್ಲೇಸ್ ಅನ್ನು ನೋಡ್ಕೊಳ್ಳಾಗ ಒಂದು ಹೇಸಿಗೆ ಪಡ್ಕೊಳ್ಳೋದು, ಅದರಿಂದ ಕೂಡ ಮಲಬದ್ಧತೆ ಸಮಸ್ಯೆ ಶಾಲೆಗೆ ಹೋದ್ಮೇಲೆ ಕೂಡ ಅವರಿಗೆ ಬರ್ತದೆ. ಸೊ ಇದನ್ನ ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು, ಹೇಗೆ ಪಾತ್ರ ವಹಿಸಬಹುದು ಶಾಲೆಯಲ್ಲಿ? ಹೌದು, ಶಾಲೆ ಹೋಗೋದು ತುಂಬ ದೊಡ್ಡ ಫ್ಯಾಕ್ಟರ್ ಮಕ್ಕಳಿಗೆ. ಬಟ್ ಅಲ್ಲಿ ಅಂದ್ರೆ ಮನೆಯಲ್ಲಿ ಆದ್ರೆ ಪೇರೆಂಟ್ಸ್ ಹತ್ರ ಹೇಳ್ಕೊಳ್ಬಹುದು, ಬಟ್ ಶಾಲೆಯಲ್ಲಿ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಹೌದು, ಶುರುಗೆ ನಾನು ಎಲ್ಲ ಪೇರೆಂಟ್ಸನ್ನು ಎನ್ಕರೇಜ್ ಮಾಡ್ತೀನಿ, ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಅಥವಾ ಶಾಲೆಗೆ ಕಳಿಸೋ ಮುಂಚೆ ಅವರಿಗೆ ಮಲ ಫುಲ್ಲು ಎಂಪ್ಟಿ ಮಾಡಿ ಒಂದು ಸತಿ ಟಾಯ್ಲೆಟಲ್ಲಿ ಕೂರಿಸಿ ಅಟ್ಲೀಸ್ಟ್ 10 ಮಿನಿಟ್ಸ್ ಬರಲಿ ಬರದೇ ಇರಲಿ
ಅಲ್ಲಿಗೆ ಹೋಗಿ ಮತ್ತೆ ಶಾಲೆಗೆ ಹೋಗ್ಬೇಕು. ಮತ್ತೆ ಯಾವ ಮಕ್ಕಳಿಗೂ ತಿಂಡಿ ಒಂದು ತಪ್ಪಿಸ್ಬೇಡಿ, ಅದು ಇಂಪಾರ್ಟೆಂಟ್ ಮೆಸೇಜ್. ಯಾಕಂದ್ರೆ ತಿಂಡಿ ಒಂದು ತಪ್ಪಿಸಿದ್ರೆ ಮಲಬದ್ಧತೆಗೆ ಅದು ಇನ್ನೂ ಜಾಸ್ತಿ ರಿಸ್ಕ್. ಅದು ಅದೊಂದು ಇನ್ನೊಂದು ಇಂಪಾರ್ಟೆಂಟ್. ಮತ್ತೆ ಪೇರೆಂಟ್ಸ್ ಮಕ್ಕಳಿಗೆ ಹೇಳಬೇಕು, ನೀವು ಅಲ್ಲಿ ಸ್ಕೂಲಲ್ಲಿ ಹಿಡಿಬೇಡಿ, ಅಂದರೆ ಕಂಟ್ರೋಲ್ ಮಾಡಬೇಡಿ. ಅದು ಕಂಟ್ರೋಲ್ ಮಾಡಿದಷ್ಟು ಮಲಬದ್ಧತೆ ಜಾಸ್ತಿ ಆಗ್ಬೋದು. ಅದು ಅಕಸ್ಮಾತ್ ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ, ಮೋಸ್ಟ್ ನಾವು ತುಂಬ ಸಾಮಾನ್ಯವಾಗಿ ಕೇಳೋದು ಮಕ್ಕಳಿಂದ, ನನಗಲ್ಲಿ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಒಂದು ಕ್ಲೀನ್ ಇರೋದಿಲ್ಲ, ಅಥವಾ ಇನ್ನೊಂದು ನನಗೆ ಪಬ್ಲಿಕ್ಕಲ್ಲಿ ಮಾಡಬೇಡ ಅಂತ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ, ಅಥವಾ ನಾವು ಅದು ನಮಗೆ ಹೆಸಿಗೆ ಆಗುತ್ತೆ ಅಲ್ಲಿ ಮಾಡಲಿಕ್ಕೆ, ನನಗೆ ನಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಇಷ್ಟ ಅಂತ. ಸೊ ಈ ಅಭ್ಯಾಸಗಳಿಗೆ ತಂದೆ ತಾಯಿ ಸ್ವಲ್ಪ ಅವರಿಗೆ ಮೋಟಿವೇಶನ್ ಕೊಡಬೇಕು, ಪರವಾಗಿಲ್ಲ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅವರಿಗೆ ನೀನು ಹಿಡಿಬಾರ್ದು, ಕಂಟ್ರೋಲ್ ಮಾಡಬಾರ್ದು, ಬಂದರೆ ಮಾಡಬೇಕು. ಓಕೆ ಓಕೆ, ಈ ರೀತಿಯಲ್ಲಿ ಹೇಳ್ಕೊಡ್ಬೇಕಾಗ್ತದೆ ಪೇರೆಂಟ್ಸ್. ಸೊ ಇದ್ರ ಬಗ್ಗೆ ಸೌಮ್ಯ ಶಶಿಧರ್ ಅವರು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ರು. ಡಾಕ್ಟರ್, ಇನ್ನು ಈ ಮಲಬದ್ಧತೆಯ ಸಮಸ್ಯೆಗೆ ಮನೆ ಮದ್ದುಗಳೇನಾದರೂ ಇವೆಯಾ? ಸೊ ಕೊಟ್ಟರೆ ಬೆಟರ ಅಂತ. ಮನೆ ಮದ್ದುಗಳು ಅಂದರೆ ನಾವು ಕೊಡೋ ಆಹಾರ ಮತ್ತು ನಾವು ಕೊಡೋ ಫ್ಲೂಯಿಡ್ಸ್, ಅಂದರೆ ನೀರಿನಾಂಶ ಇರುವಂಥ ಪದಾರ್ಥಗಳು. ಮೊದಲು ನಾನು ಮಾತಾಡೋಕ್ಕೆ ಇಷ್ಟಪಡೋದು ಫೈಬರ್, ಅಂದರೆ ನಾರಿನಾಂಶದ ವಸ್ತುಗಳು, ಅಥವಾ ನಮ್ಮ ಆಹಾರದಲ್ಲಿ ನಾವು ಏನೇನು ನಾರಿನಾಂಶದ ಹುಟ್ಟಿದಿಂದ, ಅಂದರೆ 6 ತಿಂಗಳ ನಂತರ ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಎಲ್ಲ ತರಕಾರಿಗಳು, ಎಲ್ಲ ಹಣ್ಣುಗಳು ಮತ್ತು ಫ್ರೂಟ್ ಜ್ಯೂಸಸ್, ಅರೌಂಡ್ 1 ವರ್ಷದ ಒಳಗಡೆ ಒಂದು 60 ml ಅಷ್ಟು ಫ್ರೂಟ್ ಜ್ಯೂಸ್ ಕೊಡ್ಬೋದು, ವಾರಕ್ಕೆ 2-3 ಸತಿ. ಇದರಿಂದ ಸಫಿಷಿಯಂಟ್ ನಾರಿನಾಂಶ ಬರುತ್ತೆ. ಅದಲ್ದೇರ ಹುಟ್ಟಿದ 6 ತಿಂಗಳ ನಂತರ ಈ ಮಲಬದ್ಧನೆ ಇದು ಶುರು ಮಾಡ್ತೇವಲ್ಲ, ವೀನಿಂಗ್ ಅಂತ ಶುರು ಮಾಡ್ತೇವಲ್ಲ, ಆವಾಗ ನಾವು ಹೇಳ್ತೇವೆ ನೀವು ಬಾಳೆಹಣ್ಣು ಅಥವಾ ಆ್ಯಪಲನ್ನು ನಾವು ಪೀಲ್ ಮಾಡಿ ಅಥವಾ ಅದನ್ನು ಸಿಪ್ಪೆ ತೆಗೆದು ಕುಕ್ಕರಲ್ಲಿ ಕುಕ್ ಮಾಡಿ ಅದನ್ನು ಕೊಡ್ಬೋದು ನಾವು ಸಣ್ಣ ಮಗುವಿಗೆ, 6 ತಿಂಗಳಿಂದ 7 ತಿಂಗಳು ಅಥವಾ 8 ತಿಂಗಳ ಮಕ್ಕಳಿಗೆ. ಅದಲ್ದೆ ಈ ಪಾಲಕ್, ಕ್ಯಾರೆಟ್ ಮತ್ತು ಟೊಮ್ಯಾಟೊ ಅದನ್ನೆಲ್ಲ ಬೇಯಿಸಿ ಅದು ಹಲ್ಲು ಬಂದಿದ್ದರೆ ಅದಕ್ಕೆ ಹಾಗೆ ಅನ್ನಕ್ಕೆ ಹಾಕಿ ತಿನ್ನಿಸ್ಬೋದು. ಇಲ್ಲ ಕೆಲವರು ಮಿಕ್ಸಿ ಯೂಸ್ ಮಾಡ್ತಾರೆ, ಅಥವಾ ಕೆಲವರು ಲೋಟದಲ್ಲಿ ಅದನ್ನು ಮೆದು ಮಾಡಿ ಕೊಡ್ತಾರೆ. ಸೊ 6-7 ತಿಂಗಳ ಮಕ್ಕಳಿಗೆ ನಾವು ಈ ನಾರಿನಾಂಶ ಇರುವ ಆಹಾರವನ್ನು ಅಭ್ಯಾಸ ಮಾಡಿಸೋಕೆ ಶುರು ಮಾಡಬೇಕು. ಓಕೆ, ಅದೊಂದು. ನೆಕ್ಸ್ಟ್ ನೀರಿನಾಂಶ ಇರುವ ಪದಾರ್ಥಗಳು, ಈ ಹುಟ್ಟಿದ 6 ತಿಂಗಳ ನಂತರ ನೀರಿನಾಂಶ ಇರುವ ಪದಾರ್ಥಗಳು ಸುಮಾರಿದೆ ಆಪ್ಷನ್ಸ್. ಒಂದು ಈ ಗಂಜಿ ನೀರು ಹೇಳ್ತೇವೆ, ಅಥವಾ ಬೇಳೆ ನೀರು. ಸೊ ನೀರಿನಾಂಶದ್ದು ಚೂರ್ಚೂರೆ ಅಭ್ಯಾಸ ಮಾಡಿ ಎಷ್ಟು ಅವರಿಗೆ ಬಯರಿಕೆ ಆಗ್ತದೋ ಅಷ್ಟು ಕೊಡಬೇಕು. ಓಕೆ, ಅದಲ್ದೇರ ಮಕ್ಕಳು ದೊಡ್ಡವರು ಆಗ್ತಾ ಆಗ್ತಾ, ಒಂದು ಫಿಕ್ಸ್ ಮೆಜರ್ ಅಂತ ಇಲ್ಲ, ಒಂದು 4 ವರ್ಷದ ಮಕ್ಕಳಿಗೆ ಮೇಲೆ ಒಂದು ಅಟ್ಲೀಸ್ಟ್ 2 ಲೀಟರ್ಸ್ 2 ಲೀಟರ್ ಅಷ್ಟು ನೀರು ಕೊಟ್ಟರೆ ಒಳ್ಳೇದು. ಇಲ್ಲಾಂದರೆ ಮಗು ಎಷ್ಟು ಕೇಳುತ್ತೋ, ಮತ್ತು ಮಗುವಿಗೆ ಸರಿಗೆ ಮೂತ್ರ ಮಾಡಬೇಕು, ಮತ್ತು ಮಲ ಹೋಗೋ ಮಲ ನಾರ್ಮಲ್ ಇರಬೇಕು, ತುಂಬ ಗಟ್ಟಿ ಇರಬಾರ್ದು, ಇಷ್ಟು ನೋಡಿಕೊಂಡ್ರೆ ಸಾಕು. ಓಕೆ, ಇವೆಲ್ಲ ಕೊಡೋದ್ರಿಂದ ಪ್ರಿವೆಂಟ್ ಮಾಡ್ಬೋದಾ ಮಲಬದ್ಧತೆ? ಇದರನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಕೆಲವರು ಹೇಳ್ತಾರೆ ಈ ಡಾರ್ಕ್ ಕಾರ್ನ್ ಸಿರಪ್ ಅಂತ ಹೇಳ್ತಾರೆ, ಅದು ಸಾಮಾನ್ಯವಾಗಿ ನಮ್ಮ ಸೊಸೈಟಿಯಲ್ಲಿ ಅಷ್ಟು ಯೂಸ್ ಆಗೋದಿಲ್ಲ, ಬಟ್ ಎಜುಕೇಟೆಡ್ ಏನಾದರೂ ಇದ್ದರೆ ಅಥವಾ ಒಳ್ಳೆ ಅವೈಲಬಿಲಿಟಿ ಇದ್ದರೆ ಕಾರ್ನ್ ಸಿರಪ್ಪಿಂದ, ಅದು ಕಾರ್ನ್ ಸಿರಪ್ ಡೈಜೆಸ್ಟ್ ಆಗೋದಿಲ್ಲ, ಅದು ಕರುಳಲ್ಲೇ ಇರುತ್ತೆ, ಅದಕ್ಕೆ ನ್ಯಾಚುರಲ್ ಲ್ಯಾಕ್ಸೆಟಿವ್ ಅಂತ ಹೇಳ್ತಾರೆ. ಸೊ ಕಾರ್ನ್ ಸಿರಪ್ ಕೊಟ್ಟಾಗ ಅದು ಅದು ಕರುಳಲ್ಲೇ ಇದ್ದಾಗಿಂದ ಅದರಿಂದ ನೀರು ಅಬ್ಸಾರ್ಬ್ ಆಗಿ, ಸೊ ಅದು ಇಂಟೆಸ್ಟೈನಲ್ಲಿ ಅದು ಕ್ರಿಯೇಟ್ ಆಗುತ್ತೆ, ಬಲ್ಕ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಮಲ ಬೇಗ ಹೋಗ್ಬೋದು. ಸೊ ಕಾರ್ನ್ ಸಿರಪ್ಪಿಂದ ಮನೆಯಲ್ಲಿ ಟ್ರೈ ಮಾಡ್ಬೋದು. ಓಕೆ ಡಾಕ್ಟರ್, ಈ ಸಮಸ್ಯೆ ಇದ್ದಾಗ ಪೋಷಕರು ಯಾವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಮಕ್ಕಳನ್ನು? ಹೌದು, ಇದು ನಾನು ಪೇರೆಂಟ್ಸ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಎನ್ಕರೇಜ್ ಮಾಡ್ತೇನೆ. ಒಂದು ಮಕ್ಕಳಿಗೆ ಹೊಟ್ಟೆ ನೋವು ಮಲಬದ್ಧತೆ ಜೊತೆ ಹೊಟ್ಟೆ ನೋವು ಅಥವಾ ಜ್ವರ ಅಥವಾ ಮಲ ಹೋಗಿದ ನಂತರ ಗಟ್ಟಿ ಇದ್ದು ಅದರಿಂದ ರಕ್ತ ಬಂದು ಅಥವಾ ಅವರು ಗುದದ್ವಾರದಿಂದ ಏನಾದರೂ ಹೊರಗೆ ಬರೋದು ನೋಡಿ, ಅದು ಕರುಳಿನಾಂಶ ಹೊರಗೆ ಬರುತ್ತೆ ಅಂತ ಹೇಳಿದ್ನಲ್ಲ, ಇದೆಲ್ಲ ಆಗೋದಾದರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಓಕೆ, ಬೇಗದಲ್ಲೇ ಅಂದ್ರೆ ಲಕ್ಷಣಗಳು ಕಾಣಿಸ್ಕೊಂಡಾಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅದೇ ರೀತಿ ಡಾಕ್ಟರ್, ಈ ಮಕ್ಕಳು ಅಂದ್ರೆ ಬಾಲ್ಯದಲ್ಲಿ ಇರುವಾಗಲೇ ಒಂದು ಇದು ಮಲಬದ್ಧತೆ ಮುಕ್ತ ಬಾಲ್ಯಕ್ಕಾಗಿ ಅವರು ಆಹಾರದ ಒಂದು ಶಿಫಾರಸು ಯಾವ್ದೆಲ್ಲ ಮಾಡಬೇಕು? ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕಾಗ್ತದೆ? ಫುಡ್ ಹ್ಯಾಬಿಟ್ಸ್ ಆದಷ್ಟು ನಾನು ಎನ್ಕರೇಜ್ ಮಾಡೋದು ಜಂಕ್ ಫುಡ್ ಅವಾಯ್ಡ್ ಮಾಡಿ, ಯಾಕೆಂದ್ರೆ ಜಂಕ್ ಫುಡಲ್ಲಿ ಫೈಬರ್ ಇರೋದಿಲ್ಲ, ಅದು ಒಂದು. ಇನ್ನೊಂದು ಫ್ಲೂಯಿಡ್ಸ್, ನಾನು ಆಗಲೇ ಹೇಳಿದೆ ನೀರಿನಾಂಶ ಚೆನ್ನಾಗಿ ಕೊಡಬೇಕು. ಅದಾದ ನಂತರ ಇನ್ನೊಂದು ಆಗಲೇ ಮೆನ್ಷನ್ ಮಾಡಿದ್ದೇನೆ, ಅದು ಬೆಳಗ್ಗೆ ತಿಂಡಿಯನ್ನು ತಪ್ಪಿಸಬಾರ್ದು, ಮತ್ತು ರಾತ್ರಿ ಒಂದು ಡಿನ್ನರ್ ಲೈಟಾಗಿ ಮಾಡಿದರೆ ಒಳ್ಳೆಯದು. ಓಕೆ, ಅದೊಂದು.
ಅದಲ್ದೇರ ಮನೆಯಲ್ಲಿ ಮಾಡುವಂಥ ಆಹಾರ ಏನೇ ಇದ್ರು ಅದು ಹೆಲ್ದಿ ಹೆಲ್ತಿಯೆಸ್ಟ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಹೆಲ್ದಿ ಟಾಯ್ಲೆಟ್ ಟ್ರೈನಿಂಗ್ ತಂದೆ ತಾಯಿ ಚೆನ್ನಾಗಿ ಟಾಯ್ಲೆಟ್ ಟ್ರೈನಿಂಗ್ ಮಾಡಿ ಎನ್ಕರೇಜ್ ಮಾಡಿದರೆ ಆವಾಗ ನಾವು ಈ ಸಮಸ್ಯೆಯನ್ನು ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಹಾಗೆ ಈ ಸಮಸ್ಯೆ ಕಂಡು ಬಂದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಆಸ್ಪತ್ರೆಯಲ್ಲಿ ಡಾಕ್ಟರ್ ನೀವು ಏನೆಲ್ಲ ಟೆಸ್ಟ್ಗಳನ್ನು ಮಾಡ್ತೀರಾ? ಆಸ್ಪತ್ರೆಗೆ ಬರುವ ಮಕ್ಕಳಿಗೆ ಡಿಟೇಲ್ಡ್ ಆಗಿ ನಾವು ಮಾಹಿತಿ ತಗೊಳ್ತೇವೆ. ಒಂದು ಅವರು ಆಹಾರ ಹೇಗೆ ತಗೊಳ್ತಾರೆ, ಲಾಸ್ಟ್ 3 ಮಂತ್ಸ್ ಅಥವಾ ಸಣ್ಣ ಮಗು ಇದ್ದರೆ ಹುಟ್ಟಿದ ನಂತರ ಎದೆ ಹಾಲು ಕುಡಿಸಿದ್ರ, ಬಾಟ್ಲಿ ಹಾಲು ಯೂಸ್ ಮಾಡಿದ್ರ, ಅಥವಾ ಲ್ಯಾಕ್ಟೋಜನ್ ಫಾರ್ಮುಲಾ ಏನಾದರೂ ಕೊಟ್ಟಿದ್ರ, ಮತ್ತು ಮೇಲಿನ ಆಹಾರ ಯಾವಾಗ ಶುರು ಮಾಡಿದ್ರು, ಯಾವ ಥರ ಅವರು ಶುರು ಮಾಡಿದ್ರು ಸಣ್ಣ ಮಕ್ಕಳಲ್ಲಿ. ಓಕೆ, ಅದಲ್ದೇರ ಆಹಾರ ಅಲ್ದಿರ ನೆಕ್ಸ್ಟ್ ನಾರ್ಮಲ್ ಮಲ ಹೇಗೆ ಹೋಗ್ತಿತ್ತು ಅವರಿಗೆ, ಮಲಬದ್ಧನೆ ಆಗ್ಲಿಕ್ಕೆ ಮುಂಚೆ ನಾರ್ಮಲ್ ಮೂಮೆಂಟ್ ಏನು? ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮಲ ಮೂಮೆಂಟ್ ಬೇರೆ ಇರುತ್ತೆ. ಅವರಿಗೆ ನಾರ್ಮಲ್ ಬೇರೆ, ಒಬ್ಬನು ದಿನಕ್ಕೆ 2 ಸತಿ ಮಾಡಿದರೆ ಒಬ್ಬನು 2 ದಿನಕ್ಕೆ 1 ಸತಿ ಮಾಡ್ಬೋದು. ಸೊ ಅವರಿಗೆ ನಾರ್ಮಲ್ ಏನು ಅಂತ ಅದಾದ ನಂತರ ಅವರದು ಫ್ಲೂಯಿಡ್ ನೀರಿನಾಂಶ ಎಷ್ಟು ತಗೊಳ್ತೇವೆ, ಮತ್ತು ಫ್ಯಾಮಿಲಿಯಲ್ಲಿ ಅಥವಾ ಕುಟುಂಬದಲ್ಲಿ ಬೇರೆ ಯಾರಿಗಾದರೂ ಏನಾದರೂ ತೊಂದರೆ ಇತ್ತ, ಅಥವಾ ಬೇರೆ ಏನಾದರೂ ಆಹಾರದಲ್ಲಿ ವ್ಯತ್ಯಾಸ ಇದ್ದು, ಅಥವಾ ಬೇರೆ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ ಇತ್ತ ಅಂತ, ಇವಾಗ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಅವರು ಮೆಡಿಸಿನ್ ಏನಾದರೂ ತೊಗೊಳ್ತಾ ಇದ್ದರೆ ಅದನ್ನೆಲ್ಲ ನಾವು ಮಾಹಿತಿ ಕೇಳ್ತೇವೆ. ಅದಲ್ದೇರ ನಾವು ಎಕ್ಸಾಮ್ ಮಾಡ್ತೇವೆ, ಅಂದರೆ ಮಗುವನ್ನು ನೋಡಿ ಮೇಯ್ನ್ ನಾವು ನೋಡಬೇಕಾಗಿರೋದು ಹೊಟ್ಟೆ ಒಂದು ಪರೀಕ್ಷೆ ಮಾಡಿ, ಮತ್ತು ಗುದದ್ವಾರ ಎಲ್ಲ ಸರಿಗೆ ಪರೀಕ್ಷೆ ಮಾಡಿ ಮತ್ತು ನಾವು ಹೇಳ್ಬೋದು ತೊಂದರೆಗಳು ಏನಿರ್ಬೋದು, ಏನು ಕಾರಣ ಇರ್ಬೋದು ಅಂತ, ಇಷ್ಟು ನಾವು ಪರೀಕ್ಷೆ ಮಾಡ್ತೇವೆ. ಓಕೆ ಡಾಕ್ಟರ್, ಹಾಗೆ ಮಲಬದ್ಧತೆ ಸಮಸ್ಯೆಗೆ ಅಂದರೆ ಹೊಟ್ಟೆ ಉಬ್ಬಿಕೊಳ್ತದ ಅಂತ, ಹೊಟ್ಟೆ ಉಬ್ಬಿಕೊಳ್ಳೋದು ಒಂದು ಮಲಬದ್ಧತೆ ಸಮಸ್ಯೆ? ಹೌದು, ಹೊಟ್ಟೆ ಉಬ್ಬಿಕೊಳ್ಳೋದು ಅಥವಾ ಹಸುವಾಗದೆ ಇರುವುದು, ಮತ್ತು ಹಸು ಅಲ್ದೇರ ತೂಕ ಕಡಿಮೆ ಆಗೋದು. ಇವಾಗ ಮಲಬದ್ಧತೆಯಿಂದ ತೂಕ ಕಡಿಮೆ ಆಗ್ತಿದ್ರೆ ಅದು ನಮಗೆ ಇದು ಕೊಡೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮಗುವಿಗೆ ತೊಂದರೆ ಇರಬಹುದು ಜಾಸ್ತಿ ಅಂತ ಟೈಮಲ್ಲಿ ನಾವು ಹೇಳ್ತೇವೆ ನಿಮಗೆ ಟೆಸ್ಟ್ಗಳೇನಾದರೂ ಬೇಕು ಅಂತ. ಓಕೆ ಡಾಕ್ಟರ್, ಅದು ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದರೆ ಎಷ್ಟು ಹಂತದ ಟ್ರೀಟ್ಮೆಂಟ್ ಉಂಟು ಈಚೆಗೆ ಮಲಬದ್ಧತೆಗೆ? ಹಾಂ, ಮಲಬದ್ಧತೆ ಅಂತ ಯಾರಾದರೂ ನಮ್ಮ ಹತ್ರ ಬಂದರೆ, ಸಣ್ಣ ಮಗುವಾಗಲಿ ದೊಡ್ಡ ಮಗುವಾಗಲಿ, ಇವಾಗ ತುಂಬ ಸಣ್ಣ ಮಗು ಇದ್ದರೆ ಅಟ್ಲೀಸ್ಟ್ 1 to 3 ಮಂತ್ಸ್ ಮಧ್ಯೆ, 1 to 3 ತಿಂಗಳು ಇದ್ದರೆ, ಅದರದ್ದು ನಾರ್ಮಲ್ ಬೌಲ್ ಮೂಮೆಂಟಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಮಗುವಿಗೆ ಏನಾದರೂ ಕಾಯಿಲೆ ಏನಾದರೂ ಇದ್ದರೆ ನಾವು ನೋಡಿ ಮತ್ತು ಜಾಗೃತಿಯಲ್ಲಿ ನಾವು ಟ್ರೀಟ್ ಮಾಡ್ತೇವೆ. ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಡ್ಮಿಟ್ ಎಲ್ಲ ಮಾಡಬೇಕಾಗಬಹುದು. ಬಟ್ ದೊಡ್ಡ ಮಕ್ಕಳಾದರೆ, ಅಂದರೆ 1.5 ವರ್ಷ ಅದೆಲ್ಲ ಅದು ಅಂಥ ಮಕ್ಕಳೆಲ್ಲ ಇದ್ದರೆ ಒಂದು ಮೇಯ್ನ್ ಟ್ರೀಟ್ಮೆಂಟ್ ಅಂದರೆ ಡಯಟಲ್ಲಿ ಚೇಂಜ್ ಮಾಡಲೇಬೇಕು. ಅವರಿಗೆ ಡಯಟ್ರಿ ಅಡ್ವೈಸ್ ಅಂದರೆ ಆಹಾರದಲ್ಲಿ ವ್ಯತ್ಯಾಸ ಅದೆಲ್ಲ ಅಡ್ವೈಸ್ ಮಾಡ್ತೇವೆ, ಮತ್ತು ನೀರಿನಾಂಶ. ಅದಲ್ದೇರ ಮೇಯ್ನ್ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯನ್ನು ನಾವು ರಿಲೀವ್ ಮಾಡಲಿಕ್ಕೆ 3 ಹಂತದ ಟ್ರೀಟ್ಮೆಂಟ್ ಇದೆ. ಒಂದಕ್ಕೆ ನಾವು ಕ್ಲೀನ್ ಔಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಇವಾಗ ತುಂಬ ಸಮಯದಿಂದ ಈ ಮಲ ಗಟ್ಟಿಯಾಗಿ ಹೊಟ್ಟೆಯಲ್ಲಿ ಇದ್ದು ಅವಾಗ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಅವರಿಗೆ ಎಷ್ಟೇ ಹೇಳ್ಕೊಟ್ರು, ಟಾಯ್ಲೆಟ್ ಟ್ರೈನಿಂಗ್ ಎಲ್ಲ ಮಾಡಿದ್ರು ಅಥವಾ ಆಹಾರದಲ್ಲಿ ವ್ಯತ್ಯಾಸ ಮಾಡಿದ್ರೂ ಜಾಸ್ತಿ ಬದಲಾವಣೆ ಕಾಣೋದಿಲ್ಲ, ಯಾಕಂದರೆ ಹೊಟ್ಟೆಯಲ್ಲಿ ಅದು ಗಟ್ಟಿಯಾಗಿರುತ್ತೆ. ಸೊ ಅಂಥ ಮಕ್ಕಳಲ್ಲಿ ನಾವು ಕ್ಲೀನ್ ಔಟ್ ಟ್ರೀಟ್ಮೆಂಟ್ ಅಂತ ಕೊಡ್ತೇವೆ. ಕ್ಲೀನ್ ಔಟ್ ಟ್ರೀಟ್ಮೆಂಟಲ್ಲಿ ನಾವು ಈ ಎನಿಮಾ ಅಂತ ಹೇಳ್ತಾರೆ, ಸುಮಾರು ಪೇರೆಂಟ್ಸಿಗೆ ಗೊತ್ತಿರಬಹುದು. ಅದು ಗುದದ್ವಾರದಲ್ಲಿ ನಾವು ಮದ್ದು ಹಾಕಿ ಇದನ್ನು ತೆಗಿತೇವೆ, ಗಟ್ಟಿಯಾಗಿರುವ ಮಲವನ್ನೆಲ್ಲ ತೆಗಿತೇವೆ. ಓಕೆ, ಸೊ ಗಟ್ಟಿಯಾಗಿರೋ ಅದೆಲ್ಲ ತೆಗೆದ ನಂತರ ನೆಕ್ಸ್ಟ್ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಈ ಮೇಂಟೆನೆನ್ಸ್ ಟ್ರೀಟ್ಮೆಂಟಲ್ಲಿ ಮತ್ತೆ ಈ ಥರ ಆಗಬಾರ್ದು ಅಂತ ಹೇಳೋಕ್ಕೆ ನಾವು ಲ್ಯಾಕ್ಸೇಟಿವ್ ಅಂತ ಕೊಡ್ತೀವಿ. ಈ ಲ್ಯಾಕ್ಸೇಟಿವ್ ಅಂದರೆ ಸ್ವಲ್ಪ ಅದು ನಮ್ಮ ಕರುಳಲ್ಲಿ ಮೂವ್ಮೆಂಟ್ಸನ್ನೆಲ್ಲ ಈಸಿಯಾಗಿ ಹೋಗೋ ಥರ ಮಾಡಿ ಅದು ಬೇಗ ನಮ್ಮದು ಮಲ ಹೊರಗೆ ಹೋಗೋ ಥರ ಮಾಡುತ್ತೆ ಲ್ಯಾಕ್ಸೇಟಿವ್. ಸೊ ಲ್ಯಾಕ್ಸೇಟಿವ್ ಟ್ರೀಟ್ಮೆಂಟಲ್ಲಿ ಅದು ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬೋದು, ಮೇ ಬಿ 2 to 3 ಮಂತ್ಸ್ ಅಲ್ಲಿ ಅಷ್ಟರವರೆಗೂ ನಾವು ಕೊಡ್ಬೋದು. ಬಟ್ ಕೆಲವರು ಏನು ಮಾಡ್ತಾರೆ, ಮಗು ಸರಿಗೆ ಮಾಡ್ತಿರುವಾಗ ಲ್ಯಾಕ್ಸೇಟಿವನ್ನು ನಿಲ್ಲಿಸಬಹುದು. ಸೊ ಅಂಥವರಿಗೆ ನಾವು ಹೇಳ್ಬೋದು ದಟ್ ನಾವು ಹೇಳೋವರೆಗೂ ನೀವು ನಿಲ್ಲಿಸಬೇಡಿ, ಮತ್ತು ನಾವು ಹೇಳಿದ ಮೇಲೆ ನೀವು ನಿಲ್ಲಿಸಿ ಅಂತ. ಓಕೆ, ಮತ್ತು ಕೊನೆ ಹಂತದ ಟ್ರೀಟ್ಮೆಂಟ್ ರೆಸ್ಕ್ಯೂ ಟ್ರೀಟ್ಮೆಂಟ್ ಅಂತ. ಇವಾಗ ಇಷ್ಟೆಲ್ಲ ಮಾಡಿದ್ರೂ ಮತ್ತೆ ಆಯಿತು ಯಾವತ್ತೋ ಒಂದು ದಿವಸ ಮಲಬದ್ಧತೆ ಅಂದಾಗ ಅವರಿಗೆ ಒಂದ್ಸತಿ ಎಮರ್ಜೆನ್ಸಿ ಅಥವಾ 1 or 2 ಎನಿಮಾ ಮತ್ತು ಎನಿಮಾ ಕ್ಲೀನ್ ಔಟ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ನಾವು ಲ್ಯಾಕ್ಸೇಟಿವ್ ಅಥವಾ ಬೇರೆ ಮೆಡಿಸಿನ್ ಶುರು ಮಾಡಿ ಅಬ್ಸರ್ವ್ ಮಾಡ್ತೇವೆ ಹೇಗೆ ಏನಾಗ್ತಿದೆ ಅಂತ. ಸೊ ಇದು 3 ಹಂತದ ಟ್ರೀಟ್ಮೆಂಟ್. ಓಕೆ, ಒಟ್ಟು 3 ಹಂತದ ಟ್ರೀಟ್ಮೆಂಟ್ ಇರ್ತದೆ ಡಾಕ್ಟರ್. ಟ್ರೀಟ್ಮೆಂಟ್ ಆದ ನಂತರವೂ ಕೂಡ ಅಂದರೆ ಕರೆಕ್ಟ್ ಆಗಿರ್ತದೆ, ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರ್ತದ ಅಂತ? ಹೌದು, ಇದು ಯಾಕೆ ಬಂದರೆ ಯಾಕೆ ಬರ್ತದೆ? ಹೌದು, ಒಂದು ಮೇಯ್ನ್ ಅಂದರೆ ಬಿಹೇವಿಯರ್ ಚೇಂಜ್ ಬರಲಿಲ್ಲ ಮಕ್ಕಳಲ್ಲಿ. ಏನೇ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಟ್ಟರು ಅವರು ಇನ್ನೂ ಟೈಮ್ ಸರಿಗೆ ಹೋಗೋದಿಲ್ಲ ಅಥವಾ
ಕೆಲವೊಮ್ಮೆ ಅವರು ಪೇರೆಂಟ್ಸ್ ಬರೀ ವೈದ್ಯಕೀಯ ಮೆಡಿಸಿನ್ ಮೇಲೆ ಡಿಪೆಂಡೆಂಟ್ ಇರ್ತಾರೆ, ಬರೀ ಮೆಡಿಸಿನಲ್ಲೇ ಗುಣ ಆಗಬಹುದು ಅಂತ. ಸೊ ಒಂದೇ ಇಂಪಾರ್ಟೆಂಟ್ ವಿಷಯ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಮೆಡಿಸಿನ್ 50% ಮಾಡಿದರೆ ಮಗು ಮತ್ತು ಮಗು ತಂದೆ ತಾಯಿ ಅದು ಬಿಹೇವಿಯರ್ ಡಯಟ್ ಅದೆಲ್ಲ ಚೇಂಜ್ ಮಾಡೋದ್ರಲ್ಲಿ ಇನ್ನೊಂದು 50% ಮಾಡ್ಬೋದು ಕ್ಯೂರಿಗೆ. ಸೊ ಅವರಿಗೆ ಇದು ರಿಲೀಫ್ ಬೇಕು ಅಂದರೆ ಒಂದು ಅದು, ಇಲ್ಲ ಅಂದ್ರೆ ಮಗುವಿಗೆ ಬೇರೆ ತೊಂದರೆಗಳಿರ್ಬಹುದು ಕರುಳಲ್ಲಿ. ಎಲ್ಲ ಪ್ರಯತ್ನ ಮಾಡಿ ಎಲ್ಲ ಸರಿ ಹೋದ್ಮೇಲೆ ಮತ್ತೆ ಪ್ರಾಬ್ಲಮ್ ಶುರು ಆಯ್ತು ಅಂದ್ರೆ ಕರುಳಲ್ಲಿ ಏನಾದ್ರು ಟೆಸ್ಟ್ ಮಾಡಬಹುದು. ಅದಕ್ಕೆ ಕೆಲವು ಟೆಸ್ಟ್ಗಳಿದೆ, ಅದಕ್ಕೂ ಕೂಡ ಕೆಲವೊಂದು ಟೆಸ್ಟ್ಗಳಿರ್ತದೆ. ಯಾವ ಟೆಸ್ಟ್ ಅಂತ ಹೇಳ್ಬೋದು ಡಾಕ್ಟರ್? ಅದೇ, ಇವಾಗ ಕರುಳಲ್ಲಿ ಮೂವ್ಮೆಂಟ್ ಹೇಗಿದೆ ಅಂತ ನಾವು ನೋಡ್ಲಿಕ್ಕೆ ಕೆಲವು ಟೆಸ್ಟ್ ಮಾಡ್ತೇವೆ. ಒಂದಂದ್ರೆ ಎಕ್ಸ್ರೇ ಮಾಡೋದು. ಒಂದ್ ಫಸ್ಟ್ ಎಕ್ಸ್ರೇ ಯಾಕೆ ಮಾಡೋದು ಅಂದ್ರೆ ಮಲ ಅಲ್ಲಿ ಗಟ್ಟಿಯಾಗಿ ಕೂತಿದ್ಯಾ ಅಂತ. ಯಾಕೆಂದ್ರೆ ನಾವು ಅದು ಫುಲ್ಲು ಕ್ಲೀನ್ ಆಗಿ ಎಲ್ಲ ಹೊರಗೆ ಬರೋ ತನಕ ನಮಗೆ ಕರುಳಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಒಂದು ಎಕ್ಸ್ರೇ, ಇನ್ನೊಂದು ಹೊಟ್ಟೆ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಪ್ರೋಬ್ ಹೊಟ್ಟೆಯಲ್ಲಿ ಹೊಟ್ಟೆ ಮೇಲೆ ಇಟ್ಟು ಅದು ಅಲ್ಟ್ರಾಸೌಂಡ್ ವೇವ್ಸ್ ಅನ್ನೆಲ್ಲ ನೋಡಿ ಹೊಟ್ಟೆಯಲ್ಲಿ ಏನೇನಿದೆ ಅಂತ ನೋಡಬಹುದು. ಕರುಳಿನ ಪೊಸಿಷನ್ ಮತ್ತೆ ಅದು ಹೇಗೆ ಮೂವ್ ಆಗ್ತದೆ ಒಮ್ಮೊಮ್ಮೆ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ತುಂಬಾ ಇನ್ನೂ ಅದು ಕಾರಣ ಗೊತ್ತಾಗ್ಲಿಲ್ಲ ಮತ್ತೆ ಮತ್ತೆ ಮಲಬದ್ಧತೆ ಆಗ್ತದೆ ಅಂದ್ರೆ ನಾವು ಒಂದು ಸ್ಪೆಷಲ್ ಟೆಸ್ಟ್ ಅದು ಕೊಲೊನೋಸ್ಕೋಪಿ ಅಂತ ಮಾಡ್ತೇವೆ. ಅಂದ್ರೆ ಕೊಲಾನ್ ಅಂದ್ರೆ ನಮ್ಮ ಕರುಳು. ಈ ಕೊಲಾನಿಗೆ ಒಂದು ಸಣ್ಣ ಪೈಪ್ ಹಾಕಿ ಕೆಳಗಿಂದ ಆ ಪೈಪ್ ಅಲ್ಲಿ ಒಂದು ಕ್ಯಾಮರಾ ಇರುತ್ತೆ, ಅದರಿಂದ ನೋಡಿ ಒಳಗಡೆ ಏನಾದರೂ ತೊಂದರೆ ಇದೆಯಾ ಅಂತ ನೋಡಿ ಮತ್ತೆ ಬಯೋಪ್ಸಿ ಅಂತ ಮಾಡ್ತೇವೆ. ಬಯೋಪ್ಸಿ ಅಂದ್ರೆ ಕರುಳಿನ ಒಂದು ಸಣ್ಣ ತುಂಡನ್ನು ತೆಗೆದು ಅಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಅಲ್ಲಿ ನರದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಕಳಿಸ್ತೇವೆ. ಇದು ಕೆಲವು ರೇರ್ ಡಿಸೀಸ್ ಲೈಕ್ ಹರ್ಸ್ಪ್ರಂಗ್ ಡಿಸೀಸ್ ಅಂತ ಹೇಳ್ತಾರೆ, ಅಂತ ಟೈಮಲ್ಲಿ ನಾವು ಈ ಟೆಸ್ಟ್ಗಳೆಲ್ಲ ಮಾಡಬಹುದು. ಮಾಡ್ತಾರೆ. ಅದೇ ರೀತಿ ಡಾಕ್ಟರ್, ಟ್ರೀಟ್ಮೆಂಟ್ ಅಲ್ಲಿ ಇರುವಾಗಲೇ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಆಗ್ಬೇಕಾ, ಬದಲಾವಣೆ ಆಗ್ಬೇಕಾ ಅಗತ್ಯ ಉಂಟಾ ಅಂತ? ಹೌದು, ಬದಲಾವಣೆ ಆಗ್ಬೇಕು. ಯಾಕೆಂದ್ರೆ ಅದು ಬದಲಾವಣೆ ಆಗದಿದ್ರೆ ಈ ಮೆಡಿಸಿನ್ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಅಥವಾ ಎಷ್ಟು ಲ್ಯಾಕ್ಸೆಟಿವ್ ಅದು ಕೊಟ್ಟರು ಅದು ಚೇಂಜ್ ಆಗೋದಿಲ್ಲ. ಸೊ ಪೇರೆಂಟ್ಸ್ಗೆ ನಾವೇನು ಎನ್ಕರೇಜ್ ಮಾಡೋದು ಅಂದರೆ ರಿವಾರ್ಡ್ ಸಿಸ್ಟಮ್ ನೀವು ಕೊಡಬೇಕು ಮಕ್ಕಳಿಗೆ. ಎನ್ಕರೇಜ್ ಮಾಡಬೇಕು, ನೋವು ಇದ್ರೂ ಪರವಾಗಿಲ್ಲ ನೀವು ಮಾಡಿ ಸರಿ ಹೋಗುತ್ತೆ. ಯಾಕಂದರೆ ನಾವು ತುಂಬ ಸತಿ ನೋಡಿದ್ದೇವೆ ಪೇರೆಂಟ್ಸ್ ನಿಲ್ಲಿಸಿ ಮಾಡ್ತಾರೆ, ತೊಂದರೆ ಇಲ್ಲ ಪರವಾಗಿಲ್ಲ ನಿಂತ್ಕೊಂಡು ಮಾಡು ಅಂತ. ಸೊ ಸ್ವಲ್ಪ ನೋವಿದ್ರೆ ತೊಂದರೆ ಇಲ್ಲ, ನಿಲ್ಲಿಸೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ತಂದೆ ತಾಯಿ ಅಂತ ಟೈಮಲ್ಲಿ. ಓಕೆ ಡಾಕ್ಟರ್. ಅದೇ ರೀತಿ ಇನ್ನು ಕೆಲವು ಮಕ್ಕಳಿಗೆ ಏನೇ ತಿಂದ್ರು ಕೂಡ ತಕ್ಷಣ ಟಾಯ್ಲೆಟಿಗೆ ಹೋಗ್ಬೇಕು. ಸೊ ಇದು ಒಂದು ಪ್ರಾಬ್ಲಮ್ ಅಂತ ಹೇಳ್ತಾರೆ ಕೆಲವರು. ನಿಜವಾಗ್ಲೂ ಇದೊಂದು ಪ್ರಾಬ್ಲಮ್? ಕೆಲವು ತಿಂದಿದ ತಕ್ಷಣ ಹೋಗ್ಲೇಬೇಕು, ಇಲ್ಲ ಊಟ ಮಾಡಿದ ಕೂಡಲೇ, ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಏನೋ ತಿಂದ್ರು ಕೂಡಲೇ ತಿಂಡಿಯನ್ನ ತಿಂದಾಗ? ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ವಿ. ನಮಗೂ ತುಂಬ ಜನ ಪೇರೆಂಟ್ಸ್ ಬರ್ತಾರೆ ತಿಂದಿದ ತಕ್ಷಣ ಅವಳು ಹೊರಗೆ ಹೋಗ್ತಾಳೆ ಏನು ಮಾಡೋದು ಅದರಿಂದ ಏನಾದರೂ ಪ್ರಾಬ್ಲಮ್ ಅಂತ. ಇಲ್ಲ, ಮಗು ಚಂದ ಇದ್ದು ಅಂದರೆ ಮಗುಗೆ ತೂಕ ಎತ್ತರ ಎಲ್ಲ ಸರಿ ಇದ್ದು ಹಸುವು ನಾರ್ಮಲ್ ಇದ್ದು ಅಥವಾ ಆ ಮಾಡೋ ಮಲ ನಾರ್ಮಲ್ ಇದ್ದರೆ ಅಂದರೆ ಗಟ್ಟಿ ಇಲ್ಲ ನಾರ್ಮಲ್ ಲೂಸ್ ಇಲ್ಲ ಅಂದರೆ ತಿಂದಿದ ತಕ್ಷಣ ಹೋಗೋದು ನಾರ್ಮಲ್, ದಟ್ಸ್ ಓಕೆ, ಏನೂ ಆಗಲ್ಲ. ಮತ್ತು ಹಲವಾರು ಪೇರೆಂಟ್ಸ್ ಬರ್ತಾರೆ ತಿಂದಿದ ತಕ್ಷಣ ಅದು ತಿಂದ ನಂತರ ಈ ಬಟಾಣಿ ಅಥವಾ ಟೊಮ್ಯಾಟೊ ಕೆಲವು ಟೈಮ್ ಕ್ಯಾರೆಟ್ ಎಲ್ಲ ಹಾಗೆ ಇರ್ತದೆ, ಜೀರ್ಣ ಆಗೋದಿಲ್ಲ, ಏನಾದರೂ ಕರಳಲ್ಲಿ ತೊಂದರೆ ಇದೆಯಾ ಅಂತ ನೋಡೋಕ್ಕೆ. ಇದು ಸಹ ನಾರ್ಮಲ್, ಬೆಳೆಯೋ ಮಕ್ಕಳಲ್ಲಿ ಇದೆಲ್ಲ ನಾರ್ಮಲ್ ಇರುತ್ತೆ, ಅದಕ್ಕೂ ಏನು ತೊಂದರೆ ಇಲ್ಲ. ಕೆಲವು ಟೈಮ್ ಈ ಬೀಟ್ರೂಟ್ ಕೊಡ್ತಾರೆ ನೋಡಿದಿರಾ? ಹಾಂ, ಬೀಟ್ರೂಟ್ ಎಲ್ಲ ಕೊಟ್ಟಾಗ ಅದು ಕಲರ್ ಹಾಗೆ ಬರುತ್ತೆ ಯೂರಿನ್ ಮತ್ತೆ ಮಲ ಎರಡು. ಸೊ ಅದೆಲ್ಲ ನಾರ್ಮಲ್. ಓಕೆ, ಅಂದ್ರೆ ಈ ರೀತಿಯ ಬಂದಾಗ ಡಾಕ್ಟರ್ ಹತ್ರ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಕೆಲವರು ಹೆದರ್ಕೊಳ್ತಾರೆ ಫ್ರೆಂಡ್ಸ್, ಏನೋ ಅಂದ್ರೆ ಹೆಚ್ಚಾಗಿ ಹೆದರ್ಕೊಳ್ಳೋ ತಿಂದ ತಕ್ಷಣ ಹೋಗ್ಬೇಕಲ್ಲ ಇವರಿಗೆ, ಸಪೋಸ್ ಈಗ ಹೊರಗಡೆ ಹೋದಾಗ ಏನ್ ಮಾಡೋದಪ್ಪ ಅಂತ ಹೇಳಿ ಟೆನ್ಷನ್ ಸ್ಟಾರ್ಟ್ ಆಗ್ತದೆ ಪೇರೆಂಟ್ಸ್ಗೆ. ಸೊ ಇದಕ್ಕೇನು ಮಾಡೋಷ್ಟಿಲ್ಲ, ಅದು ನಾರ್ಮಲ್ ಬೆಳವಣಿಗೆ, ಅದು ನಾರ್ಮಲ್ ಸರಿ ಹೋಗುತ್ತೆ. ಹಾಗೆ ಮೇಡಮ್, ಈಗ ಚಿಕ್ಕ ಮಕ್ಕಳು ಅಂದ್ರೆ 1 ವರ್ಷದ ನಂತರ ಮಕ್ಕಳಿಗೆ ಯಾವುದೇ ಆಹಾರವನ್ನು ಕೂಡ ತಿನ್ಬಹುದಾ? ಕೆಲವರು ಅಂದ್ರೆ ರಿಸ್ಟ್ರಿಕ್ಷನ್ ಇರ್ತದೆ ಮನೆಯಲ್ಲಿ, ಸೊ ಈ ತಿಂಡಿನ ತಿನ್ಬೇಡ, ಆ ತಿಂಡಿ ತಿನ್ಬೇಡ ಅನ್ನೋದು. ಏನು ಐಸ್ ಕ್ರೀಮ್ ಅಥವಾ ಬೇರೆ ಬೇರೆ ಏನಾದ್ರೂ ತಿಂಡಿಗಳನ್ನು ತಿನ್ಬಹುದು ಮನೆಯಲ್ಲಿ ಇರುವಂತದ್ದು? ಮನೆಯಲ್ಲಿ ಮಾಡಿರುವಂತದ್ದು ಏನ್ ಬೇಕಾದ್ರೂ ತಿನ್ಬಹುದು. ನಾವು ಇನ್ನು ನೀವು ಏನಾದ್ರೂ ಚಿಪ್ಸ್ ಅದು ಇದು ಮನೆಯಲ್ಲೇ ಮಾಡ್ಕೊಡ್ತೀರಾ ನಮ್ಗೆ, ಅದಕ್ಕೆ ಅದನ್ನೇ ಎನ್ಕರೇಜ್ ಮಾಡೋದು ನೀವು ಅದನ್ನು ಮಾಡಿ ಅಂತ. ಹೊರಗಡೆ ಐಟಮ್ ತಿಂದಷ್ಟು ಅದರಲ್ಲಿರೋ ಎಣ್ಣೆ ಅಂಶ, ಅದರಲ್ಲಿರೋ ಕೆಮಿಕಲ್ಸ್ ಅದೆಲ್ಲ ಮಲಬದ್ಧತೆಗೆ ದೆ ಕಾಂಟ್ರಿಬ್ಯೂಟ್, ಅದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗ್ಬೋದು. ಅದಕ್ಕೋಸ್ಕರ ಮನೇಲಿ ಏನು ಬೇಕಾದರೂ ಮಾಡಲಿ, ದಟ್ಸ್ ಟೋಟ್ಲಿ ಫೈನ್, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಡಾಕ್ಟರ್. ಅದೇ ರೀತಿ ಈ ರೀತಿಯ ಸಮಸ್ಯೆಗಳಿಗೆ KMC ಯಲ್ಲಿ ಅಂದರೆ ಬರುವಂಥ ಪೇಷಂಟ್ಗೆ ಏನೆಲ್ಲ ಪರೀಕ್ಷೆಗಳನ್ನು ಮಾಡ್ತಾರೆ, ಅವರಿಗೆ ಯಾವ ರೀತಿಯ ಫೆಸಿಲಿಟೀಸ್ಗಳುಂಟು? ಹಾಂ, KMC ಯಲ್ಲಿ ನಾನು ಹೇಳಿದ್ದು ಎಕ್ಸ್ರೇ ಅನ್ನೋ ಒಂದು ಪರೀಕ್ಷೆ ಮಾಡಬೇಕಾಗ್ಬೋದು, ಅದಿದೆ, ಅದರ ಸೌಲಭ್ಯ ಇದೆ. ಮತ್ತು ಅಲ್ಟ್ರಾಸೌಂಡ್ ಮಾಡ್ತಾರೆ, ಸೊ ಅಲ್ಟ್ರಾಸೌಂಡ್ ಎಕ್ಸ್ರೇ. ಅದರದ್ದು ಎರಡನೇ ಹಂತ ಬಂದು ಕೊಲೊನೋಸ್ಕೋಪಿ ಅಥವಾ ಮ್ಯಾನೋಮೆಟ್ರಿ ಅಂತ ಹೇಳ್ತೇವೆ, ಅಥವಾ ಬಯೋಪ್ಸಿ ಅಂತ. ಯಾವ ಮಕ್ಕಳಿಗೆ ಗುಣ ಆಗಲಿಲ್ಲ ಅಥವಾ ಮತ್ತೆ ಮತ್ತೆ ತೊಂದರೆ ಇದೆ
ಅವರಿಗೂ ನಾವು ಕೊಲೊನೋಸ್ಕೋಪಿ ಅಥವಾ ಬಯೋಪ್ಸಿನೂ ಮಾಡ್ತೇವೆ. ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಅಂದರೆ ಅದು ಬಿಹೇವಿಯರ್ ಚೇಂಜ್ ಅಂತ ಹೇಳ್ತೀವಲ್ಲ ಮಕ್ಕಳಲ್ಲಿ, ಇದು ದಿಸ್ ಇಸ್ ದ ಸೆಂಟರ್ ಆಫ್ ಟ್ರೀಟ್ಮೆಂಟ್. ಅದು ಬಿಹೇವಿಯರ್ ಚೇಂಜ್ ಇನ್ ಫ್ಯಾಮಿಲಿ ಆ್ಯಸ್ ವೆಲ್ ಆ್ಯಸ್ ಪೇರೆಂಟ್ಸ್. ಅದು ಬರೋದಕ್ಕೆ ನಾವು ಒಂದು 3-4 ದಿವಸ ನಮ್ಮ ಹಾಸ್ಪಿಟಲಲ್ಲಿ ಉಳಿಲಿಕ್ಕೆ ಹೇಳ್ತೇವೆ. ಓಕೆ, ಅದು ಕ್ಲೀನ್ ಔಟ್ ಟ್ರೀಟ್ಮೆಂಟ್ ಮತ್ತು ಮೈಂಟೆನೆನ್ಸ್ ಟ್ರೀಟ್ಮೆಂಟನ್ನು ನಾವು ಹೇಳಿಕೊಟ್ಟು ಮತ್ತು ಪೇರೆಂಟ್ಸಿಗೆ ಹೇಳಿ ಮನೆಯಲ್ಲಿ ಹೇಗೆ ಕ್ಲೀನ್ ಔಟ್ ಅನ್ನ ಅಭ್ಯಾಸ ಮಾಡಿಸಿ ಮತ್ತೆ ನಾವು ಅವರನ್ನು ವಾಪಸ್ ಕರೆದು ಮತ್ತೆ ನೋಡಿ ಫಾಲೋ ಅಪ್ ಮಾಡ್ತೇವೆ. ಓಕೆ, ಅದೇ ರೀತಿ ಡಾಕ್ಟರ್ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ 18 ಜನ ಸ್ಟಾಫ್ ಇದ್ದಾರೆ. ಈ ಸ್ಟಾಫಲ್ಲಿ ಎಲ್ಲರೂ ಈ ತೊಂದರೆಗಳಿಗೆ ಮತ್ತು ಮಕ್ಕಳಲ್ಲಿ ಸಾಮಾನ್ಯವಾಗಿರೋ ತೊಂದರೆಗಳನ್ನೆಲ್ಲ ನೋಡಿ ಅಭ್ಯಾಸ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಈ ತೊಂದರೆ ಮತ್ತು ಮಲಬದ್ಧತೆ ತೊಂದರೆಗಳಲ್ಲಿ ನಾವು ಪಿಡಿಯಾಟ್ರಿಷಿಯನ್ಸ್ ಎನ್ಕರೇಜ್ ಮಾಡೋದು, ಯಾರಿಗೆ ಬೇಕಾದರೂ ತೋರಿಸ್ಬೋದು. ನೀವು ಮನೆ ಟ್ರೀಟ್ಮೆಂಟ್ಸನ್ನು ಫಸ್ಟ್ ಟ್ರೈ ಮಾಡಿ, ಆಮೇಲೆ ನೀವು ಡಿಪಾರ್ಟ್ಮೆಂಟಲ್ಲಿ ಯಾರನ್ನು ಬೇಕಾದರೂ ನೋಡ್ಬೋದು. ಎಲ್ಲರೂ ದೇ ಆರ್ ಆಲ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಆಲ್ ಸರ್ವಿಸಸ್ ಆರ್ ಅವೈಲೇಬಲ್. ಓಕೆ, ಇನ್ನು ಮಲಬದ್ಧತೆಯ ಪ್ರಿವೆನ್ಷನ್ ಬಗ್ಗೆ ಅಂದರೆ ಹೇಗೆ ತಡೆಗಟ್ಬೋದು ಡಾಕ್ಟರ್? ಮಲಬದ್ಧತೆ ಪ್ರಿವೆನ್ಷನ್ ಶುರುವಾಗೋದು ಹುಟ್ಟಿನಿಂದ. ಒಂದು ನಾ ಹೇಳಿದಾಗೆ ಹೈಜಿನಿಕ್ ಮಿಲ್ಕ್ ಪ್ರಾಕ್ಟೀಸ್, ಅಂದರೆ ಹಾಲನ್ನು ಕುಡಿಸುವಾಗ ಎದೆ ಹಾಲನ್ನು ಪ್ರಿಫರ್ ಮಾಡಿ. ಮತ್ತು ವೀನಿಂಗ್ ಪ್ರೊಸೆಸ್, ಅಂದರೆ ಮೇಲಿನ ಆಹಾರ ಶುರು ಮಾಡುವಾಗ ಬ್ಯಾಲೆನ್ಸ್ಡ್ ಡಯಟನ್ನು ಕೊಡಬೇಕು. ಮತ್ತು ದೊಡ್ಡವರಾದಮೇಲೂ ಅಷ್ಟೇ. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಕಾರ್ಬೋಹೈಡ್ರೇಟ್ಸ್ 25%, ಒಂದು 30% ಫ್ಯಾಟ್ಸ್, ಮತ್ತು 20% ಪ್ರೋಟೀನ್, ಮತ್ತು ಫೈಬರ್ ಒಂದು 10%. ಅಟ್ಲೀಸ್ಟ್ ಇಷ್ಟು ಫಾಲೋ ಮಾಡಿದರೆ 6 ತಿಂಗಳ ನಂತರ ಎಲ್ಲ ಮಕ್ಕಳಿಗೂ ಎಲ್ಲ ವೆರೈಟಿ ಇನ್ಕ್ಲೂಡ್ ಮಾಡಿದರೆ, ಮತ್ತು ಮಲಬದ್ಧತೆಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ತುಪ್ಪ ಒಂದು ಆ್ಯಡ್ ಮಾಡಬೇಕು ಡಯಟಲ್ಲಿ. ಇಷ್ಟು ಮಾಡಿದರೆ ಸುಮಾರು ಮಕ್ಕಳು ಅಪ್ ಟು 1 ಇಯರ್ ನಾರ್ಮಲ್ ಇರ್ತಾರೆ. ಆಮೇಲೆ ಟಾಯ್ಲೆಟ್ ಟ್ರೈನಿಂಗ್. ಓಕೆ ಡಾಕ್ಟರ್, ಹಾಗೆ ಮಗುವಿಗೆ 6 ತಿಂಗಳು ಅಂದರೆ ಬ್ರೆಸ್ಟ್ ಫೀಡ್ ಮಾಡಬೇಕಂತ ಹೇಳಿ ತಾಯಿ ಎದೆ ಹಾಲನ್ನು ಕುಡಿಸ್ಬೇಕು ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ. ಬಟ್ ಕೆಲವರು ಅಂದರೆ 6 ತಿಂಗಳಿಗಿಂತ ಮುಂಚೆನೇ ಏನಾದರೂ ಫುಡ್ ಕೊಡ್ತಾರೆ ಮನೆಯಲ್ಲಿ. ಸೊ ಇದು ಕೊಟ್ಟರೆ ಬೆಟರ, ಅವರಿಗೆ ತಿಂದಿದ್ದು ಜೀರ್ಣ ಆಗ್ತದೆ, ಯಾಕಂದರೆ ಚಿಕ್ಕ ಮಗು ಅಲ್ಲ. ಹೌದು, ಜೀರ್ಣ ಆಗ್ತದೆ. ನಾವು ನೋಡ್ತೇವೆ ಕೆಲವರು ಬೇಗ ಶುರು ಮಾಡೋದು, ಬಟ್ ಎದೆ ಹಾಲಲ್ಲಿ ಎಲ್ಲ ಅಂಶವೂ ಇರುತ್ತೆ, ಮತ್ತು ತಾಯಿಗೂ ಮಗು ಒಟ್ಟಿಗೆ ಒಳ್ಳೆ ಸಂಬಂಧನೂ ಬೆಳೀತದೆ. ಸೊ 6 ತಿಂಗಳಲ್ಲಿ ಮಗುವಿಗೆ ಒಳ್ಳೆ ತೂಕ ಬಂದು ಎತ್ತರ ಬಂದು ಮಗು ಚಂದ ಇದ್ರೆ 6 ತಿಂಗಳಲ್ಲಿ ನಾವು ಎದೆ ಹಾಲು ಬಿಟ್ಟು ಬೇರೆ ಏನೂ ಅವಶ್ಯಕತೆ ಇಲ್ಲ. ಇದರಿಂದ ಏನೂ ಪ್ರಾಬ್ಲಮ್, ಮಲಬದ್ಧತೆ ನಾವು ಎದೆ ಹಾಲು ಕುಡಿಯೋ ಮಕ್ಕಳಲ್ಲಿ ತುಂಬ ಕಡಿಮೆ ನೋಡೋದು. ಆ ಮಗುವಿಗೆ ಏನಾದರೂ ನಿಜವಾದ ತೊಂದರೆ ಇದ್ರೆ ಅದು ಬೇರೆ ಕಾರಣಗಳಿಂದ ಇರ್ಬೋದು. ಬಟ್ ಎದೆ ಹಾಲು ಮೊದಲು 6 ತಿಂಗಳಿಗೆ ಮಗುವಿನ ಬೆಸ್ಟ್ ಆಹಾರ. ಓಕೆ, ಅದಕ್ಕಿಂತ ಮುಂಚೆನೆ ಕೆಲವರು ಆಹಾರವನ್ನ ಕೊಡ್ತಾರಲ್ಲ, ಸೊ ಇದರಿಂದ ಏನಾದರೂ ಮಲಬದ್ಧತೆ ಸಮಸ್ಯೆ ಬರ್ತದ ಮಗುವಿಗೆ? ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ, ಬಟ್ ಅವರು ಫ್ಲೂಯಿಡ್ ಅನ್ನ ಇನ್ಕ್ಲೂಡ್ ಮಾಡಬೇಕು, ನೀರಿನ ಅಂಶ. ಮತ್ತೆ ಕೆಲವೊಮ್ಮೆ ಮಕ್ಕಳಿಗೆ ನಾವು ಬೇಗ ಆಹಾರ ಶುರು ಮಾಡಿದ್ರೆ ಸ್ವಲ್ಪ ಒಂದೆರಡು ಮಲ ಅಬ್ನಾರ್ಮಲ್ ಇರ್ಬೋದು, ಅಂದರೆ ಲೂಸ್ ಇರ್ಬೋದು ಅಥವಾ ಸೆಮಿ ಸಾಲಿಡ್ ಥರ ಇರ್ಬೋದು. ಅದು ಇಟ್ಸ್ ಆಲ್ ಫೈನ್, ಅಂದರೆ ಓಕೆ, ಅದು ಅಕ್ಸೆಪ್ಟಬಲ್. ಓನ್ಲಿ ಒಂದಂದರೆ ನಾವು ಬೇಗ ಶುರು ಮಾಡಿದರೆ ಒಂದೊಂದು ವಾರದ ಗ್ಯಾಪಲ್ಲಿ ಏನಾದರೂ ಶುರು ಮಾಡಬೇಕು. ಎಲ್ಲವನ್ನು ಜೊತೆಗೆ ಶುರು ಮಾಡಿದರೆ ಅದು ಮಲಬದ್ಧತೆನೂ ಆಗ್ಬೋದು ಅಥವಾ ಲೂಸ್ ಮೋಷನ್ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಮುಖ್ಯವಾಗಿ ಪೋಷಕರಿಗೆ ಈ ಮಲಬದ್ಧತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಮೆಸೇಜನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ಮೆಸೇಜ್ ನಾನು ಏನು ಇಷ್ಟ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮಗುವಿನ ನಾರ್ಮಲ್ ಬವೆಲ್ ಹ್ಯಾಬಿಟ್ಸ್, ಅಂದರೆ ಅದು ಆಹಾರ ಇರ್ಬೋದು ಅದು ಟಾಯ್ಲೆಟ್ ಟ್ರೈನಿಂಗ್ ಇರ್ಬೋದು, ಎಲ್ಲ ನಿಮ್ಮ ಮತ್ತು ನಿಮ್ಮ ಮಗುವಿನ ಕೈಯಲ್ಲಿದೆ. ಇದು ಇದರಲ್ಲಿ ಮೆಡಿಕಲ್ ಪ್ರಾಬ್ಲಮ್ ನಿಜವಾಗ್ಲೂ ಪ್ರಾಬ್ಲಮ್ ಬರೀ 5-10% ಅಷ್ಟೇ. ಸೊ ಡಾಕ್ಟರ್ ನಿಮಗೆ ಹೆಲ್ಪ್ ಮಾಡ್ಬೋದು, ಪಿಡಿಯಾಟ್ರಿಷಿಯನ್ಸ್ ಹೆಲ್ಪ್ ಮಾಡ್ಬೋದು, ಬಟ್ ಈ ತೊಂದರೆಗೆ ಸಮಸ್ಯೆ ನಿಮ್ಮ ಸೊಲ್ಯೂಷನ್, ಈ ಸಮಸ್ಯೆಗೆ ನಿಮ್ಮ ಕೈಯಲ್ಲಿ ಸೊಲ್ಯೂಷನ್ 90% ನಿಮ್ಮ ಹತ್ರನೇ ಇರೋದು. ಸೊ ಹ್ಯಾಬಿಟ್ಸನ್ನು ಚೇಂಜ್ ಮಾಡಿದ್ರೆ ಇದರಲ್ಲಿ 90% ಸೊಲ್ಯೂಷನ್ ಹಾಗೆ ಬರುತ್ತೆ. ಓಕೆ, ಮುಖ್ಯವಾಗಿ ಪೇರೆಂಟ್ಸ್ ನೋಡ್ಕೊಳ್ಬೇಕಾಗ್ತದೆ, ಮಕ್ಕಳಿಗೆ ಟ್ರೈನಿಂಗ್ ಟಾಯ್ಲೆಟ್ ಟ್ರೈನಿಂಗ್ ಅನ್ನ ಕೊಡಬೇಕು ಚಿಕ್ಕ ವಯಸ್ಸಿನಿಂದಲೇ ಹೇಗಂತ ಹೇಳಿ. ಹೌದು, ಅಂದರೆ ನಾವು ನೋಡ್ತೇವೆ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಮಗುವಿನ ಪ್ರಾಬ್ಲಮ್ಸ್ ಇಷ್ಟೊಂದಿದೆ, ಅದು ನೋವಿಂದ ಅದು ಕಷ್ಟಪಡ್ತಾ ಉಂಟು, ಅದು ಮೆಡಿಸಿನ್ ಒಂದು ಸಿಕ್ಕಿದ್ರೆ ಸಾಕು ಅದಕ್ಕೆ ಅಂತ ಅವರು 100% ಮೆಡಿಸಿನಲ್ಲೇ ಡಿಪೆಂಡ್ ಆಗ್ತಾರೆ. ಬಟ್ ನಾವು ಅವ್ರಿಗೆ ಎನ್ಕರೇಜ್ ಮಾಡ್ತೇವೆ ದಟ್ ನೀವು ಡಯಟ್ ಮತ್ತು ಬಿಹೇವಿಯರ್ ಚೇಂಜ್ ಬರದೇ ಇದ್ದರೆ ಅದು ಸೊಲ್ಯೂಷನ್ ಸಿಗೋದಿಲ್ಲ, ಮೆಡಿಸಿನ್ ಕೊಟ್ಟರು ಕೂಡ ವೇಸ್ಟ್ ಆಗ್ತದೆ. ಮತ್ತು ಕೆಲವರಿಗೆ ಬವೆಲ್ ಬ್ಲ್ಯಾಡರ್ ಡಿಸ್ಫಂಕ್ಷನ್ ಅಂತ ಇರುತ್ತೆ, ಅಂದರೆ ಅವರಿಗೆ ಯೂರಿನಲ್ಲಿ ಇನ್ಫೆಕ್ಷನ್ ಇದ್ದರೆ ಅಥವಾ ಈ ಬೇರೆ ಅದೇ ಜಾಗದಲ್ಲಿ ಏನಾದರೂ ಬೇರೆ ತೊಂದರೆಗಳಿದ್ದರೆ ಅವರಿಗೂ ಮಲಬದ್ಧತೆ ಇರುತ್ತೆ. ಸೊ ಆ ಪ್ರಾಬ್ಲಮ್ಗಳನ್ನೆಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಇದು ಸಮಸ್ಯೆ ಕ್ಲಿಯರ್ ಆಗ್ಬೋದು.
ಬಟ್ ಇಂಥ ಟೈಮಲ್ಲಿ ಇಟ್ಸ್ ಹಾರ್ಡ್ಲಿ 5%, ಅದನ್ನು ಜಾಸ್ತಿ ಜನದಲ್ಲಿ ಇರೋದಿಲ್ಲ. ಮೇನ್ ಡಯಟ್ ಅಂಡ್ ಹ್ಯಾಬಿಟ್ಸ್. ಓಕೆ ಡಾಕ್ಟರ್, ಹಾಗೆ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀವು ನೀಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್, ನನಗೆ ದೈಜಿ ವರ್ಲ್ಡ್ ಇಂದ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳು. ನನಗೆ ಈ ಟಾಪಿಕ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ತುಂಬ ದಿನದಿಂದ ಆಸೆ ಇತ್ತು, ಯಾಕಂದರೆ ತುಂಬ ಕಾಮನ್ ಪ್ರಾಬ್ಲಮ್ ಪೇರೆಂಟ್ಸ್ ಬರ್ತಾರೆ ತುಂಬ ಕನ್ಸರ್ನ್ಸ್ ಇಟ್ಕೊಂಡು. ಅದಕ್ಕೆ ನಾನೆಲ್ಲ ಪೇರೆಂಟ್ಸ್ಗೂ ಎನ್ಕರೇಜ್ ಮಾಡ್ತೇನೆ ಬಿಹೇವಿಯರ್ಸ್ ಮತ್ತು ಹ್ಯಾಬಿಟ್ಸ್ ಮೇಲೆ ಫೋಕಸ್ ಮಾಡೋಕೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒನ್ಸ್ ಅಗೇನ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.